ಇದೆಯಲ್ಲ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಎಷ್ಟು ಜನಕ್ಕೆ ಇಷ್ಟ ಆಯ್ತು ಕೈ ಎತ್ತಿ. ನವೀನ್ ಮಾತ್ರ ಹೇಳಿ ಮಾಡಿಸಿದಾಗ ಈ ಲುಕ್ಸ್ ಅಮೇಝಿಂಗ್. ಹಾಗೇನೆ ಅರ್ಚನಾ ಕೂಡ ತುಂಬಾ ಮುದ್ದಾಗಿ ಕಾಣಿಸ್ತಿದ್ದೀರಾ. ಸೊ ಮೇಕಿಂಗ್ ನೋಡಾಯ್ತು, ಸಿನಿಮಾ ಪ್ರಮೋಷನ್ ಹೇಗ್ ಮಾಡಿದ್ದಾರೆ ಅನ್ನೋ ಒಂದು ವಿಡಿಯೋ ಇದೆ. ಸೊ ಸಿನಿಮಾದ ಕ್ಷೇತ್ರಪತಿ ಸಿನಿಮಾದ ಪ್ರಮೋಷನಲ್ ವಿಡಿಯೋ ಪ್ಲೀಸ್. ಆಫ್ಲೈನ್ ಪ್ರಮೋಷನ್ ಕ್ಷೇತ್ರಪತಿ ಪಿಕ್ಚರ್ದು ಆಲ್ಮೋಸ್ಟ್ ಲಾಸ್ಟ್ ಮಂತ್ 16-17 ಇಂದ ಶುರು ಮಾಡಿದ್ವಿ. ಅಲ್ಲಿಂದ ಇಲ್ಲಿ ತನಕ ಆಲ್ಮೋಸ್ಟ್ ಒಂದು ತಿಂಗಳು ಎಂಟೈರ್ ಕರ್ನಾಟಕ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಲ್ಲಿ ನಾವು ಪ್ಲಾನ್ ಮಾಡ್ಕೊತ ಹೋದ್ವಿ. ಬಟ್ ನಮ್ಮ ಸಂಪರ್ಕ ಟೀಮ್ನವರು ಅಂದರೆ ನಮ್ಮ ವೀರೇಶ್ ಫ್ರೆಂಡ್ಸ್ ಎಲ್ಲರೂ ಟೀಮ್ ಮೆಂಬರ್ಸ್ ಎಲ್ಲ ಸೇರಿ ಭಾಳ ಚಲೋದಾಗಿ ಕೋಆರ್ಡಿನೇಟ್ ಮಾಡಿದರು. ತುಂಬ ವೆಲ್ ಕೋಆರ್ಡಿನೇಟೆಡ್ ಆಗಿ ಇಷ್ಟು ದಿವಸನ ನಡೆಸ್ಕೊಂಡು ಬಂದಿದ್ದಾರೆ. ಎಲ್ಲೂ ಯಾವುದೇ ರೀತಿಯ ಅಡಚಣೆಗಳು ಆಗಲಿಲ್ಲ. ಫಸ್ಟ್ ಆಫ್ ಆಲ್ ಸಂಪರ್ಕ ಅಂದಾಗ ನಮ್ಗೆ ಅವಾಗಲೇ ಗೊತ್ತಾಯ್ತು ಇದು ಕನೆಕ್ಷನ್ ಆಗತ್ತೆ ಅಂತ. ಕನೆಕ್ಟ್ ಆಗಿಬಿಟ್ಟೆ ಸಂಪರ್ಕ ಟೀಮ್ ಜೊತೆ. ಹೌದೇ ಪ್ಲ್ಯಾನ್ಡ್ ಅಂತಂದರೆ ಈಗ ನಾವು ನಾಳೆ ಆ ಊರಿಗೆ ಹೋಗ್ತೀವಿ ಅಂತಂದರೆ ಅಲ್ಲಿ ಮಿನಿಮಮ್ ಒಂದು 4-6 ಕಾಲೇಜ್ಗಳು, ಒಂದೇ ದಿನಕ್ಕೆ 4 ಕಾಲೇಜ್ಗಳು, ಪ್ರೆಸ್ ಮೀಟ್ಗಳು, ಆಮೇಲೆ ಬೈಕ್ ರ್ಯಾಲಿಗಳು. ಇನ್ಫ್ಯಾಕ್ಟ್ ಮಳೆ ಬಂದ್ರೂ ಕೂಡ ನಾವು ಪ್ರಮೋಷನ್ ಕಂಟಿನ್ಯೂ ಮಾಡಿದ್ವಿ. ಕಾಲೇಜ್ ಪರ್ಮಿಷನ್ಸ್ ಆಗಲಿ ಮತ್ತು ಅಲ್ಲಾಗೋ ಆರ್ಗನೈಸೇಷನ್ ಒಬ್ಬರನ್ನ ರಿಸೀವ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಮಾತಾಡೋದ್ರಿಂದ ಹಿಡಿದು ಏನಾರೋ ಪ್ರಾಬ್ಲಮ್ಸ್ ಬಂತಂದರೆ ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡೋದು. ಆ ಮ್ಯಾನೇಜ್ಮೆಂಟ್ ಇರ್ತಿತ್ತಲ್ಲ ಅದು ಭಾಳ ಮುಖ್ಯ ಆಗುತ್ತೆ. ಅವರು ಕಂಪನಿಯಿಂದ ಬಿಲ್ಡ್ ಮಾಡ್ತಾರೆ. ಸೊ ಎಲ್ಲ ಗುಣಗಳು ಚಲೋ ಅದಾವು. ಈ ರೀತಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಯಾರೂ ಈ ಥರದ್ದೊಂದು ಪ್ರಯತ್ನ ಪಟ್ಟಿರಲಿಕ್ಕಿಲ್ಲ. ಅಂದರೆ ಟ್ಯಾಬ್ಲೋಗಳು ಹೋಗ್ತವೆ, ಅಲ್ಲೊಂದಷ್ಟು ಸರ್ಕಲಲ್ಲಿ ಏನೋ ಪ್ರಮೋಷನ್ ಮಾಡುತ್ತೆ ಅದು ಬೇರೆ, ಬಟ್ ಒಂದು ಇಡೀ ಟೀಮ್ನ ತೊಗೊಂಡು ಅಂದರೆ ಅಲ್ಲಿ ಹೀರೋ ಇದ್ದಾರೆ, ಹೀರೋಯಿನ್ ಇದ್ದಾರೆ, ಪ್ರೊಡ್ಯೂಸರ್ಸ್ ಇದ್ದಾರೆ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಇದ್ದಾರೆ, ಆಮೇಲೆ ಒಂದಷ್ಟು ಜನ ಟೆಕ್ನಿಷಿಯನ್ಸ್ ಇದ್ದಾರೆ, ಆಮೇಲೆ ವಿಲನ್ಗಳು ನಾವಿದ್ದೀವಿ. ಈ ಥರದ್ದೊಂದು ಎಂಟೈರ್ ಟೀಮ್ನ ಕರ್ಕೊಂಡು ಒಂದು ಇಡೀ ಕರ್ನಾಟಕನ ಪ್ರಾಪರಾಗಿ ಒಂದು ಕೊಲಾಬ್ರೇಟ್ ಮಾಡಿ ರೀಚ್ ಮಾಡಿಸೋ ಕೆಲಸ ಇದೆ ಅಲ್ವಾ, ಅದು ಆ ಹೆಸರಿಗೆ ತಕ್ಕಂತೆ ಅವರು ಸಂಪರ್ಕವಾಗಿದ್ದರು. ಅಂದರೆ ನೇಚರ್ ಒಂದಷ್ಟು ಕಡೆ ಕೈ ಕೊಟ್ಟರು ಕೂಡ ಸಂಪರ್ಕದವ್ರು ಕೈ ಕೊಡಲಿಲ್ಲ. ತುಂಬ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಇನ್ನೂ ದೊಡ್ಡ ದೊಡ್ಡ ಸ್ಟಾರ್ ಪಿಕ್ಚರ್ಗಳನ್ನ ಮಾಡಲಿ, ದೊಡ್ಡ ಕಂಪ್ನಿಯಾಗಿ ಬೆಳೀಲಿ. ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆಫ್ ಸಂಪರ್ಕ. ಸಂಪರ್ಕ ಸಂಪರ್ಕ. ಎಂಟೈರ್ ತಂಡಕ್ಕೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರನ್ನ ಮೊದಲನೇ ಸಲ ಭೇಟಿಯಾದಾಗ ಇದು ಮುಂದೆ ಬರೋ ಮಹಾಸಂಘರ್ಷದ ಮುನ್ಸೂಚನೆ. ಒಂದು ಸಕ್ಸಸ್ ಟೂರ್ಗೋಸ್ಕರ ಮತ್ತೆ ಸಂಪರ್ಕ ಜೊತೆ ಇನ್ನೊಂದು ರೌಂಡ್ ಬರೋಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ ದ ಬೆಸ್ಟ್ ಸಂಪರ್ಕ. ಈಗ ನಮ್ಮ ತೆರೆಯ ಮುಂದಿನ ನಾಯಕ ನವೀನ್, ತೆರೆಯ ಹಿಂದಿನ ನಾಯಕ ನಮ್ಮ ಸಿನಿಮಾದ ಡಿರೆಕ್ಟರ್ ಶ್ರೀಕಾಂತ್ ಕಟಗಿ ಸರ್ ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ಸಿನಿಮಾದ ಪ್ರೊಡ್ಯೂಸರ್ಸ್ ಬೆನ್ನೆಲುವು ನಮ್ಮ ಅನ್ನದಾತರು ವಿವೇಕ್ ಸರ್, ಶ್ರೀನಿವಾಸ್ ಸರ್, ಹಾಗೆಯೇ ದರ್ಶನ್ ಅವರು ವೇದಿಕೆ ಮೇಲೆ ಬರಬೇಕು. ಸೊ ನಮ್ಮೆಲ್ಲ ಕಲಾವಿದರಿಗೆ ಸಪೋರ್ಟ್ ನೀಡಿದಂತಹ ತಂಡ ಇದು, ಇವರಿಗೆ ಬರಲಿ ಒಂದು ರೌಂಡ್ ಚಪ್ಪಾಳೆ. ಮೊದಲನೇದಾಗಿ ನಮ್ಮ ಸಿನಿಮಾದ ನಿರ್ದೇಶಕರು ಶ್ರೀಕಾಂತ್ ಕಟಗಿ ಸರ್, ನಿಮ್ಮ ಸ್ಮೈಲಲ್ಲೇ ಗೊತ್ತಾಗ್ತಿದೆ ಸರ್ ನಿಮಗೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಜನ ಒಂದೊಂದು ಡೈಲಾಗುನು ಅವರಾಗೆ ಅವರು ಮನ್ಸಾರೆ ಶಿಳ್ಳೆ ಹೊಡಿತಾ ಇದ್ದಾರೆ, ಚಪ್ಪಾಳೆ ತಟ್ತಾ ಇದ್ದಾರೆ. ಎಲ್ರಿಗೂ ಇಷ್ಟ ಆಗುವಂಥ ಕಾನ್ಸೆಪ್ಟ್, ಯಾಕಂದರೆ ರೈತರ ಬಗ್ಗೆ ಒಂದು ಸಿನಿಮಾ. ಸೊ ಸಿನಿಮಾ ಬಗ್ಗೆ ಹೇಳಿ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಬಂದಂಥ ಅತಿಥಿಗಳಿಗೆ ವಿಶೇಷವಾದಂಥ ನಮಸ್ಕಾರಗಳು. ನನ್ನ ಮಾಧ್ಯಮ ಮಿತ್ರರಿಗೆ ತುಂಬು ಹೃದಯದ ಧನ್ಯವಾದಗಳು ನೀವು ಬಂದಿದ್ದಕ್ಕೆ, ಕಾಯ್ದಿದ್ದಕ್ಕೆ. ಈ ಸಿನಿಮಾದ ಕಥೆನ ಬರೆದಿದ್ದು 2011, 2012, 2013 ಈ 3 ವರ್ಷದಲ್ಲಿ. ಅದಕ್ಕಿಂತ ಮುಂಚೆ ನಾನು ಹುಟ್ಟಿದ್ದು ಬೆಳೆದಿದ್ದು ಗದಗ ಜಿಲ್ಲೆಯ ತಿಮ್ಮಾಪುರ ಎಂಬ ಗ್ರಾಮದಲ್ಲಿ. ಸೊ ಅಲ್ಲಿ SLCವರೆಗೂ ನಾನು ಓದ್ದೆ. ಕೃಷಿ ಏನು ಹೊಸ್ತಲ್ಲ, ನಾವು ಹುಟ್ಟಿದಾಗಿಂದನೂ ನೋಡಿಕೊಂಡು ಬಂದಿದ್ದೆ. ಏನಾಗ್ತಿತ್ತು, ಸುಮಾರು ಸಮಸ್ಯೆಗಳನ್ನು ನಾವು ನೋಡ್ತಾನೆ ಬರ್ತಿದ್ವಿ ರೈತರು ಅನುಭವಿಸ್ತಿರೋಕ್ಕಂಥದ್ದು. ಅದಾದಮೇಲೆ ಓದಕ್ಕೆ ಅಂತ ಹೇಳಿ ಧಾರವಾಡಕ್ಕೆ ಹೋದ್ವಿ, ಆಮೇಲೆ ಬೆಂಗಳೂರಿಗೆ ಬಂದ್ವಿ. ವಾಪಸ್ ಊರಿಗೆ ಹೋದಾಗ ಸೂಟಿ ಕೊಟ್ಟಾಗ ಪ್ರತಿ ಸರಿ ಹೋದಾಗ್ಲೂ ಪರಿಸ್ಥಿತಿ ವರ್ಷದಿಂದ ವರ್ಷಕ್ಕೆ, ದಶಕದಿಂದ ದಶಕ್ಕೆ ಅದು ಏನಾಗ್ತಿತ್ತು, ಅದು ಕೃಶವಾಗ್ತಾನೆ ಹೋಯಿತು.
ಸುಮಾರು ಸರಿ ನಾವು ನಮ್ಮ ಹೊಲದಲ್ಲಿ ಉಳುಮೆ ಮಾಡೋರನ್ನ ನೋಡಿದಾಗ ಕೂಡ ಆ ಪರಿಸ್ಥಿತಿನ ನೋಡಿದ್ದೀವಿ, ನಮ್ಮ ಮನೇಲಿ ಕೂಡ ಅನುಭವಿಸಿದ್ದೀವಿ. ಅದಾದಮೇಲೆ ಒಂದಿನ ಏನಾಯಿತು, ನನ್ನ ಸ್ನೇಹಿತ ಒಬ್ಬ ನಮ್ಮೂರಲ್ಲಿ, ಅವನು ಎಸ್ ಎಲ್ ಸಿಯಲ್ಲಿ ಫೇಲ್ ಆಗಿದ್ದ. ಅವನಿಗೆ ಬೇರೆ ದಾರಿ ಇರಲಿಲ್ಲ ಕೃಷಿ ಮಾಡೋದು ಬಿಟ್ಟರೆ. ಅಲ್ಲಿ ಯಾವಾಗಲೂ ಹಾಗೇನೆ ಹಳ್ಳಿಯಲ್ಲಿ ಓದೋದ್ರಲ್ಲಿ ಫೇಲ್ ಆದ್ರಂತಂದ್ರೆ ಸೀದಾ ಹೊಲದಾಗ ದುಡಿಬೇಕು. ಒಂದು ದಿವಸ ನಮ್ಮೆಲ್ಲ ಸ್ನೇಹಿತರಿಗೂ ಜಾಬ್ ಸಿಕ್ಕಿತ್ತು. ನಾವು ದೀಪಾವಳಿಗೆ ಊರಿಗೆ ಹೋದಾಗ ಎಲ್ಲರೂ ನಿಂತ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ಮಾತಾಡಕತ್ತಿದ್ವಿ. ಎಲ್ಲರಿಗೂ ಜಾಬ್ ಸಿಕ್ಕಿತ್ತು, ಖುಷಿಯಾಗಿದ್ವಿ. ಅವ್ರನ್ನೆಲ್ಲರನ್ನೂ ಕೇಳಬೇಕಾದ್ರೆ ಅವ್ರಿಗೂ ಕೇಳಿದ್ವಿ ನಾವು, ಅರಮನಪ್ಪ ದೋಸ್ತ ಅಂತಂದಾಗ, ನಮ್ದೇನು ಬಿಡೋ, ನಿಮ್ದೆಲ್ಲ ನೌಕರಿ ಆಗೈತಿ, ಜಾಬ್ ಹಿಡ್ಕೊಂಡಿರಿ, ಸ್ಯಾಲ್ರಿ ಬರ್ತೈತಿ ತಿಂಗಳ, ಆರಾಮಾಗಿದ್ದೀರಿ, ನಮ್ದೇನೈತಿ ಅಂದ. ಸೊ ನಾನು ಅವಾಗ ಒರಿಸ್ಸಾದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹುಬ್ಳಿಯಿಂದ ಟ್ರೈನ್ ಹತ್ತಿದ್ರೆ ಒಂದೂವರೆ ದಿವಸ ಹೋಗಬೇಕು ಒರಿಸ್ಸಾಗೆ ಟ್ರೈನಲ್ಲೇ. ಆ ಒಂದೂವರೆ ದಿವಸನೂ ಟ್ರೈನಲ್ಲಿ ಆ ಪ್ರಶ್ನೆ ನನ್ನನ್ನು ಕಾಡ್ತಾನೆ ಇತ್ತು. ನಾವೆಲ್ಲರೂ ಜಾಬ್ ಮಾಡೋರು ಎಷ್ಟು ಖುಷಿಯಾಗಿರ್ತೀವಲ್ಲ, ಅಷ್ಟೇ ಖುಷಿಯಾಗಿ ಇವ್ರು ಯಾಕೆ ಇರಬಾರ್ದು? ಇನ್ಫ್ಯಾಕ್ಟ್ ನಮಗೆ ವಾರಕ್ಕೆ ಎರಡು ದಿವಸ ರಜೆ, ಸ್ಯಾಟರ್ಡೆ ಸಂಡೆ, ಅವ್ರಿಗೆ ಅದನ್ನು ಇರೋಂಗಿಲ್ಲ. ಸೊ ಹಾಗಾಗಿ ಆಮೇಲೆ ಇದು ಒಬ್ಬರದು ಇಬ್ಬರದು ಪ್ರಶ್ನೆ ಅಲ್ಲ, ಈ ರಾಜ್ಯ ಮತ್ತು ಈ ದೇಶ ಅಂತ ಬಂದಾಗ ಶೇಕಡ 50-60% ಜನರು ಬದುಕಿದ್ರು. ಸೊ ಅಲ್ಲಿಂದ ಒಂದು ಸ್ವಲ್ಪ ರಿಸರ್ಚ್ ಶುರು ಮಾಡಿದೆ, ರೈತ ಹೋರಾಟ ನಡೆದ ಬಗ್ಗೆ ಅಧ್ಯಯನ ನಡೆಸಿದೆ, ಒಂದಷ್ಟು ಪುಸ್ತಕಗಳನ್ನು ಓದಿದೆ. ನಮ್ಮಲ್ಲಿ 80-ರ ದಶಕದಲ್ಲಿ ರೈತ ಚಳವಳಿ ತುಂಬ ಸ್ಟ್ರಾಂಗ್ ಆಗಿತ್ತು ಕರ್ನಾಟಕದಲ್ಲಿ, ಅದೇ ರೀತಿ ಪಂಜಾಬ್ ಹರಿಯಾಣದಲ್ಲೂ ತುಂಬ ಸ್ಟ್ರಾಂಗ್ ಆಗಿತ್ತು. ಸೊ ಆ ರೀತಿ ರಿಸರ್ಚ್ ಮಾಡ್ಕೊಂಡು ಬಂದಾಗ ಸುಮಾರು ವಿಷಯಗಳು ಗೊತ್ತಾಗ್ತಾ ಬಂತು, ಇಲ್ಲ ಇದೊಂದು ಗಂಭೀರ ಸಮಸ್ಯೆ. ಆಮೇಲೆ ನನಗೆ ಸಿನಿಮಾ ಮಾಡಬೇಕನ್ನೋದು ಸ್ವಲ್ಪ ಇಂಜಿನಿಯರಿಂಗ್ ಟೈಮಿಂದನೇ ಇತ್ತು. ಅದಾದಮೇಲೆ ಮುಂಬೈಯಲ್ಲಿದ್ದಾಗ ನಾನು ಪ್ರಾಪರಾಗಿ ನಾಟಕಗಳನ್ನು ನೋಡ್ತಾ ಇದ್ದೆ, ವರ್ಕ್ಶಾಪ್ಸ್ ಎಲ್ಲ ಮಾಡಿಕೊಂಡೆ, ಸ್ಕ್ರೀನ್ ಪ್ಲೇನ ಬರೆಯೋದಕ್ಕೆ ಶುರು ಮಾಡಿದೆ. 2015-16 ಒಂದು 4-5 ಡ್ರಾಫ್ಟ್ ಬರೆದಿದ್ದೆ. ಅವಾಗಿನ್ನ ಜಾಬ್ ಮಾಡ್ತಿದ್ದೆ, ಆದಿತ್ಯ ಬಿರ್ಲಾ ಗ್ರೂಪಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಸೊ 2018 ಗುಲ್ಟು ರಿಲೀಸ್ ಆಯಿತು. ಗುಲ್ಟು ಅಲ್ಲಿ ನವೀನ್ ಅವ್ರ ಪರ್ಫಾರ್ಮೆನ್ಸ್ ನೋಡಿ ತುಂಬ ಖುಷಿ ಅನ್ನಿಸ್ತು, ಅವ್ರಿಗೆ ಅಪ್ರೋಚ್ ಮಾಡಿದೆ, ಒಪ್ಕೊಂಡ್ರು. 2018 ಡಿಸೆಂಬರಲ್ಲಿ ನಮ್ಮ ಪ್ರಯಾಣ ಶುರುವಾಯಿತು. ಅದಾದ ನಂತರ ಅಚ್ಚು ಸರಿಗೆ ಅಪ್ರೋಚ್ ಮಾಡಿದ್ವಿ, ನಂತರ ರವಿ ಬಸ್ರೂರ್ ಸರಿಗೆ ಅಪ್ರೋಚ್ ಮಾಡಿದ್ವಿ, ನಂತರ ಪ್ರತಿಯೊಬ್ಬ ಆ್ಯಕ್ಟ್ರು ಯಾರು ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರಿಗೂ ನರೇಷನ್ ಕೊಟ್ಟು 2019 ಒಂದು ಪ್ರೊಡ್ಯೂಸರ್ ಪಿಚ್ ವಿಡಿಯೋ ಅಂತ ಮಾಡಿದ್ವಿ. ಅದನ್ನು ಮಾಡಿ ಪ್ರೊಡ್ಯೂಸರ್ ಹುಡುಕ್ಬೇಕು ಅನ್ನೋಷ್ಟರಲ್ಲಿ ಲಾಕ್ಡೌನ್ ಬಂತು, ಮತ್ತೆ ಕಾದ್ವಿ. 2021 ಶೂಟಿಂಗ್ ಶುರುವಾಯಿತು. 2023 ಸಂಪೂರ್ಣವಾಗಿ ಚಿತ್ರೀಕರಣ ಮುಗಿದು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆಗಿ 18 ಆಗಸ್ಟ್ ತೆರೆ ಮೇಲೆ ಬರ್ತಾ ಇದೆ. ನಾನು ಯಾವ ಡೈರೆಕ್ಟರ್ ಅಂಡ್ರಲ್ಲೂ ಕೆಲಸ ಮಾಡಿಲ್ಲ, ಸೀದಾ ಜಾಬ್ ಬಿಟ್ಟ ತಕ್ಷಣವೇ ಬಂದು ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ದು. ಜಾಬ್ ಮಾಡ್ತಿರ್ಬೇಕಾದ್ರೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ, ದ ಸ್ಪೂನ್ ಅಂತ. ಬಟ್ ನನಗೆ ಸಹಾಯ ಆಗಿದ್ದು ನನ್ನ ಸುತ್ತಮುತ್ತ ಇರುವಂಥ ತಂತ್ರಜ್ಞರು, ಟೆಕ್ನಿಷಿಯನ್ಸ್, ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್, ಅವರೆಲ್ಲ ಅನುಭವ ನನಗೆ ಸಹಾಯಕ್ಕೆ ಬಂತು. ಅವರೆಲ್ಲ ನನ್ನ ಜೊತೆಗೆ ನಿಂತ್ಕೊಂಡ್ರು. ಅವರೆಲ್ಲರ ಸಹಾಯ ಸಹಕಾರ ಈ ಸಿನಿಮಾದಲ್ಲಿ ಕಾಣಿಸುತ್ತೆ. ಅದೇ ರೀತಿ ಪ್ರೊಡ್ಯೂಸರ್ ಸಿಗದೆ ಹೋದಾಗ ನನ್ನ ಸ್ನೇಹಿತರು ಏನಿದ್ರು, ಆರ್ ವಿ ಕಾಲೇಜಲ್ಲಿ ನನ್ನ ಸ್ನೇಹಿತರಾಗಿರ್ಬೋದು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅವ್ರ ರಿಲೇಟಿವ್ಸ್ ಆಗಿರ್ಬೋದು, ಹೀಗೆ ಸುಮಾರು ಜನ ಕೈಗೂಡ್ತಾ ಬಂದರು. ಶುರುವಾಗಿದ್ದು ಒಂದು ಸಣ್ಣ ಸಿನಿಮಾ ಥರನೇ ಶುರು ಮಾಡಿದ್ವಿ, ಬಟ್ ಮಾಡ್ತಾ ತುಂಬ ದೊಡ್ಡ ಸಿನಿಮಾ ಆಗ್ತಾ ಹೋಯಿತು. 3 ಕರೋನಾ ವೇವ್ ದಾಟಿದ್ವಿ ನಾವು, 1st lockdown, 2nd lockdown, 3rd lockdown. ಪ್ರೊಬ್ಯಾಬ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇಷ್ಟು ದೊಡ್ಡ ಹರ್ಡಲ್ನ ಯಾವತ್ತೂ ಫೇಸ್ ಮಾಡಿಲ್ವೇನೋ. ಥಿಯೇಟ್ರ್ಗಳು ಬಂದಾಗಿದ್ವು, ಶೂಟಿಂಗ್ ಅರ್ಧಕ್ಕೆ ನಿಂತ್ಕೊಂತು, ಇನ್ನೂ ಏನೇನೋ ಸಮಸ್ಯೆಗಳಾದವು, ಜಿಯೋಗ್ರಫಿಕಲ್ ಪ್ರಾಬ್ಲಮ್ಸ್ ಇದ್ವು, ಕಂಟಿನ್ಯೂಟಿ ಇಶ್ಯೂಸ್ ಆಗ್ತವೇನೋ ಅಂದ್ಕೊಂಡಿದ್ವಿ. ಬಟ್ ಲಕ್ಕಿಲಿ ನಮ್ಮ ಎಲ್ಲ ಇನ್ವೆಸ್ಟರ್ಸು ನಮ್ಮ ಜೊತೆಗೆ ನಿಂತ್ಕೊಂಡ್ರು, ಇನ್ನೂ ಹೆಚ್ಚಿನ ಹುರುಪು ಕೊಟ್ಟರು, ಇಲ್ಲ ಇದೊಂದು ಒಳ್ಳೆಯ ಉದ್ದೇಶಕ್ಕಾಗಿ ಮಾಡ್ತಿರುವಂಥ ಸಿನಿಮಾ, ದಯವಿಟ್ಟು ಮಾಡಿರಿ, ಬಿಡಕ್ಕೆ ಹೋಗ್ಬಿಡ್ರಿ ಅಂತ ಹೇಳಿದರು. ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ, ಯಾಕಂದರೆ ಅಂಥ ದೊಡ್ಡ ಚಾಲೆಂಜಿಂಗ್ ಸಿಚುವೇಷನಲ್ಲಿ ಡ್ರಾಪ್ ಆಗೋ ಪ್ರಾಜೆಕ್ಟ್ಸೇ ಜಾಸ್ತಿ, ಅಂಥದ್ರಲ್ಲಿ ಅವ್ರು ನಮ್ಮ ಜೊತೆಗೆ ನಿಂತ್ಕೊಂಡ್ರು, ಅದರಿಂದ ಈ ಸಿನಿಮಾ ಸಾಧ್ಯ ಆಯಿತು. ಆಮೇಲೆ ವಿಶೇಷವಾಗಿ ರವಿ ಬಸ್ರೂರ್ ಸರ್ಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಯಾವುದೇ ಅನುಭವ ಇಲ್ಲದೆ ನಾನೊಂದು ಸ್ಕ್ರಿಪ್ಟ್ ತೊಗೊಂಡೋಗಿ ಹೇಳಿದಾಗ ಕಥೆ ಕೇಳಿ ಇದನ್ನು ನಾನು ಸಿನಿಮಾನ ಮಾಡಿಕೊಡ್ತೀನಿ ಅಂದರೆ, ಯಾಕಂದರೆ ಆ ಟೈಮಲ್ಲಿ 2018 KGF ರಿಲೀಸ್ ಆಗಿ ದೊಡ್ಡ ಹಿಟ್ ಆಗಿತ್ತು, ಅವರು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಹೆಸರು ಮಾಡಿದವರು. ಸೊ ಯಾವುದೇ ಮುಚ್ಚುಮರೆ ಇಲ್ಲದೇ ಆರಾಮ್ ಆಗಿ ಮಾತಾಡಿ, ಆಮೇಲೆ ಬರೀ ಮ್ಯೂಸಿಕ್ ಕೊಡೋದಷ್ಟೇ ಅಲ್ಲ, ರವಿ ಬಸ್ರೂರ್ ಮ್ಯೂಸಿಕ್ ಆ್ಯಂಡ್ ಮೂವೀಸ್ ಬ್ಯಾನರಲ್ಲಿ ಪ್ರೆಸೆಂಟ್ ಮಾಡೋಕ್ಕೆ ಕೂಡ ಅನುಕೂಲ ಮಾಡಿಕೊಟ್ರು, ಯಾಕಂದರೆ ನಮ್ಮದು ಹೊಸ ಬ್ಯಾನರ್ ಆಗಿತ್ತು ಅವಾಗ. ಸೊ ಇಷ್ಟೊಳ್ಳೆ ಸಪೋರ್ಟ್ ಇದ್ದಾಗ, ಇಷ್ಟೊಳ್ಳೆ ಸಹಾಯ ಸಹಕಾರ ಇದ್ದಾಗ ಯಾಕೊಂದು ಒಳ್ಳೆ ಪ್ರಾಜೆಕ್ಟ್ ಆಗಲ್ಲ ಅನ್ನೋದು ನಮ್ಮ ನಂಬಿಕೆ. ಆ ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅಂತ ಅನ್ಕೊಂತೀನಿ. ಇದೇ 18 ತೆರೆಗೆ ಬರುತ್ತೆ, ತಾವೆಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಧನ್ಯವಾದಗಳು. ಒಬ್ಬ ನಿರ್ದೇಶಕನ ಇಡೀ ಜರ್ನಿ, ಆ ಕಷ್ಟದ ಒಂದು
ಸ್ಟೋರಿಯನ್ನು ಹೇಳಿದ್ದಾರೆ, ಅದೆಲ್ಲವನ್ನ ದಾಟಿ ಇವತ್ತು ನಿಮ್ಮ ಎದುರುಗಡೆ ನಿಂತ್ಕೊಂಡಿದ್ದಾರೆ, ಅವರ ಸಿನಿಮಾನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬರಲಿ ಜೋರಾದ ಚಪ್ಪಾಳೆ, ಯಾಕಂದರೆ ಅವರ ಕನಸನ್ನು ಅಲ್ಲೇ ಮಧ್ಯದಲ್ಲಿ ಬಿಟ್ಟಿಲ್ಲ, ಅದನ್ನು ಕಂಪ್ಲೀಟ್ ಮಾಡಿದ್ದೀರಾ ಸರ್. ಹ್ಯಾಟ್ಸ್ ಆಫ್ ಟು ಯು. ಈಗ ಯಾರನ್ನ ಫಸ್ಟ್ ಮಾತಾಡ್ಸೋದು ಸರ್, ಯಾಕಂದರೆ ಈ ಸಿನಿಮಾಗೆ ಹಲವಾರು ನಿರ್ಮಾಪಕರು ಇದ್ದಾರೆ. ಶ್ರೀಕಾಂತ್ ಶ್ರೀನಿವಾಸ್ ಸರ್ ಮಾತಾಡ್ತೀರಾ ಫಸ್ಟ್? ವಿವೇಕ್ ಅವರು. ಹಾಂ ವಿವೇಕ್ ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನಾನು ಈ ಚಿತ್ರರಂಗಕ್ಕೆ ಹೊಸಬ, ಆದರೂ ಪ್ರೀ ಕೋವಿಡಲ್ಲಿ ಒಂದು ಸಣ್ಣ ಶಾರ್ಟ್ ಮೂವಿಲಿ ಒಂದು ಸಣ್ಣ 30 ಸೆಕೆಂಡು ಪಾತ್ರ ಮಾಡಿದ್ದೆ, ಅದೊಂದೇ. ಅದು ಯಾರೋ ಮಿತ್ರರು ಮಾಡ್ತಿದ್ದಾರೆ ಅಂತ. ಅದಾದಮೇಲೆ ಪೋಸ್ಟ್ ಕೋವಿಡ್ಡು ಒಂದು ಅಪರ್ಚುನಿಟಿ ಬಂತು. ತನುಜ ಮತ್ತು ವೀರಮ್ ಅಂತ ಎರಡು ಮೂವಿ ಕೇಳಿರ್ತಾರೆ, ಅದರಲ್ಲಿ ಪ್ರೊಡ್ಯೂಸರಾಗಿ ಸಣ್ಣ ಕೆಲಸ ಮಾಡೋ ಅವಕಾಶ ಸಿಕ್ತು. ಅದೇ ಟೈಮಲ್ಲಿ ಶ್ರೀನಿವಾಸ್ ಅವರು ನನ್ನ ಇಂಜಿನಿಯರಿಂಗ್ ಕ್ಲಾಸ್ಮೇಟು, ಭಾಳ ಕ್ಲೋಸ್ ಫ್ರೆಂಡು, ಅವರು ಮತ್ತು ಶ್ರೀಕಾಂತು ಬಂದರು. ಬಂದ್ಬಿಟ್ಟು ಈ ಒಂದು ಕಥೆಯನ್ನು ನರೇಟ್ ಮಾಡಿದ್ರು. ಭಾಳ ಟಚಿಂಗ್ ಆಗಿತ್ತು. ಅದ್ರ ಜೊತೆಗೆ ಡೈರೆಕ್ಟರ್ ಪಿಚ್ ಕೂಡ ತೋರಿಸಿದ್ರು. ಆ ಡೈರೆಕ್ಟರ್ ಪಿಚ್ ಇಟ್ಸೆಲ್ಫ್ ವಾಸ್ ಡನ್ ಸೋ ವೆಲ್, ನನಗೆ ವಾವ್ ಅನ್ನಿಸ್ತು. ಬಟ್ ಹೊಸ ಡೈರೆಕ್ಟ್ರು ಶ್ರೀನಿವಾಸ್ ಕೂಡ ಫಸ್ಟ್ ಟೈಮ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಸ್ವಲ್ಪ ಇದಿತ್ತು ಕಸಿಮಿಸಿ ಡಿಸೈಡ್ ಮಾಡೋಕ್ಕೆ. ಕತೆ ಭಾಳ ಚೆನ್ನಾಗಿದ್ರು. ಸರಿ ಒಂದೆರಡು ಮೂರು ದಿನ ಟೈಮ್ ತೊಗೊಳ್ಳಿ ನೀವು ಅಂತ ಅಂದ್ಬಿಟ್ಟು ಹೊರಟರು. ಅದೇ ಅದೇನು ಕೋಯಿನ್ಸಿಡೆನ್ಸ್ ಏನೋ ಗೊತ್ತಿಲ್ಲ, ಮನೆಗೆ ಹೋಗ್ತೀನಿ, ಒಂದು ನ್ಯೂಸು, ನನ್ನ ಪೆಟ್ರೋಲ್ ಬಂಕಿನ ಒಬ್ಬ ಮ್ಯಾನೇಜರ್ ಇದ್ದಾರೆ ಪವಿತ್ರ ಅಂತ, ಅವರ ತಂದೆ ಸೂಸೈಡ್ ಮಾಡ್ಕೊಬಿಟ್ಟಿದ್ದಾರೆ. ಇದೆ ಅವರು ರೈತಾಪಿ ಜನನೇ, 15 ಎಕರೆ ಜೋಳ ಹಾಕಿದ್ದಾರೆ ಅವರು, ಆ ಇಳುವರಿ ಬರಲ್ಲ ಅನ್ನೋ ಒಂದು ಇದರಲ್ಲಿ ಪ್ರೀ ಡಿಸೈಡ್ ಮಾಡಿಕೊಂಡು ಸೂಸೈಡ್ ಮಾಡ್ಕೊಬಿಟ್ಟಿದ್ದಾರೆ. ಎಲ್ಲ ಒಟ್ಟೊಟ್ಟಿಗೆ ಎರಡು ಮೂರು ದಿನ ಗ್ಯಾಪಲ್ಲೇ ಇದು. ಆ ಒಂದು ನ್ಯೂಸ್ ಕೇಳೇ ನಾನು ಡಿಸೈಡ್ ಮಾಡಿಬಿಟ್ಟೆ, ಇಂಥ ಒಂದು ಮೂವಿ ಖಂಡಿತ ಬರಲೇಬೇಕು ತೆರೆಗೆ. ಈ ಮೂವಿಲಿ ಒಂದು ಏನು ಇದಕ್ಕೊಂದು ಸೊಲ್ಯೂಷನ್ಗೆ ಒಂದು ದಾರಿ ತೋರಿಸಿದೆ, ಒಂದು ದಾರಿ ದೀಪ ಅಂತಾರಲ್ಲ, ಆ ಥರ ಒಂದು ಗೈಡಿಂಗ್ ಇದಿದೆ. ಅಷ್ಟು ಸ್ಟ್ರಾಂಗಾಗೆ ತಂದಿದ್ದಾರೆ ಶ್ರೀಕಾಂತ್ ಅವರು. ಖಂಡಿತವಾಗಲೂ ಈ ಮೂವಿಗೆ ನಾನು ನಿಲ್ಲಲೇಬೇಕು, ಇಲ್ಲ ಅಂದರೆ ಇದು ಒಂದು ಜನ್ಮಕ್ಕೆ ಒಂದು ವ್ಯರ್ಥ ಅನ್ನೋ ಮಟ್ಟಿಗೆ ಬೇಜಾರಾಗೋಗಿತ್ತು. ಇಮ್ಮಿಡಿಯೇಟ್ಲಿ ನಾನು ಫೋನ್ ಮಾಡಿ ಮಾಡೇ ಮಾಡೋಣ, ಇಂಥ ಒಂದು ಮೂವಿ ನಮ್ಮ ರೈತರ ಅನ್ನದಾತರನ್ನು ಕಾಪಾಡಬೇಕು. ಬರೀ ಮೂವಿಲಿ ಹೇಳಿದ್ದಿದೆಯಲ್ಲ ನಮ್ಮ ಬೆನ್ನೆಲುಬು, ಲಿವರು, ಕಿಡ್ನಿ, ಖಂಡಿತ ಅದು ಮಾತಕ್ಕೆ ಸೀಮಿತವಾಗಿರಬಾರ್ದು, ಏನೋ ಒಂದು ಆಗಲೇಬೇಕು, ಒಂದು ಕ್ರಾಂತಿ ಎದೊಳ್ಳೇಬೇಕು ನಮ್ಮ ಈ ದೇಶದಲ್ಲಿ ಅನ್ನೋ ಒಂದು ಅವತ್ತೇ ದೃಢ ನಿಶ್ಚಯ ಮಾಡಿಕೊಂಡು ಈ ಒಂದು ಮೂವಿಗೆ ನಾನು ಕಂಪ್ಲೀಟ್ ಕಮಿಟ್ಮೆಂಟ್ ಕೊಟ್ಟು ಅವತ್ತಿಂದ ಇವತ್ತವರೆಗೂ ಬಹಳ ಐ ಮೀನ್ ಶ್ರೀಕಾಂತ್ ಅವ್ರ ಕಮಿಟ್ಮೆಂಟ್ ಅಂತೂ ಹೇಳೋಕ್ಕೆ ಆಗಲ್ಲ. ಅವರು ಒಂದೇ ಒಂದು ಮಾತು ಹೇಳಿದ್ರು, ಐ ವಿಲ್ ದೋ ಐ ಆಮ್ ನ್ಯೂ ಇನ್ ದಿಸ್ ಇಂಡಸ್ಟ್ರಿ, ನಾನು ದ ಬೆಸ್ಟ್ ಟೆಕ್ನಿಷಿಯನ್ಸ್ ದ ಬೆಸ್ಟ್ ಟೆಕ್ನಾಲಜಿ ಬಳಸ್ಕೊಂಡು ಬಹಳ ಅದ್ಭುತವಾದ ಒಂದು ಪ್ರಾಡಕ್ಟ್ನ ನಾನು ಕೊಡ್ತೀನಿ ಅಂದು ಅದೇ ಒಂದು ಎಂಥ ಒಂದು ಇನ್ಸ್ಪಿರೇಷನ್ ಆಯಿತು ಅಂದರೆ ಹೊಸಬ್ರು ಹೊಸ ಡೈರೆಕ್ಟ್ರು ಇಂಥ ಒಂದು ಕ್ಲಾರಿಟಿ ಇಟ್ಕೊಂಡು ಬಂದಿದ್ದಾರೆ ಅಂದರೆ ಅದು ಇಟ್ ಈಸ್ ಅಮೇಝಿಂಗ್. ಹೊಸ ಡೈರೆಕ್ಟ್ರ್ ಈ ಮಟ್ಟಕ್ಕೆ ಕಾನ್ಫಿಡೆನ್ಸಲ್ಲಿ ಅಂತ. ಸೊ ಅವತ್ತು ಕೈ ಜೋಡಿಸಿರೋನು ಇವತ್ತವರೆಗೂ ಬಂದಿದ್ದೀವಿ, ಜೊತೆಗೆ ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ, ಭಾಳಷ್ಟು ಸಮಯ ಕಳೆದು ಇನ್ನೂ ಭಾಳ ಮುಂದಕ್ಕೆ EFG ಮೂಲಕ ದ ಎಮೋಷನ್ಸ್ ಫ್ಯಾಕ್ಟ್ರಿ ಗ್ರೂಪ್ ಅನ್ನೋ ಮೂಲಕ ನಮ್ಮ ಪಯಣ ಮುಂದುವರಿಸ್ತೀವಿ ಅನ್ನೋ ಒಂದು ಸಣ್ಣ ವಿಷಯ ಹೇಳಿ, August 18 ಈ ಒಂದು ಮೋಸ್ಟ್ ಅಮೇಝಿಂಗ್ ಮೂವಿ ತೆರೆಗೆ ಬರ್ತಾ ಇದೆ. ತಾವೆಲ್ಲರೂ ಇದನ್ನು ಸಪೋರ್ಟ್ ಮಾಡಿ ದಯವಿಟ್ಟು ಇದು ಗೆಲ್ಲಬೇಕು. ಇದು ಮೂವಿ ಆರ್ಥಿಕತೆಗೋಸ್ಕರ ಅಲ್ಲ, ಇದು ನಮ್ಮ ರೈತಾಪಿ ಜನರಿಗೆ ಒಂದು ನಿಜವಾಗ್ಲೂ ಒಂದು ನಮ್ಮ ಏನು ಹೇಳಬೇಕು ಅನ್ನೋಂಗಿಲ್ಲ. ನಾವು ದಿನ ತಿನ್ನೋ ಅನ್ನ ಪ್ರತಿಯೊಂದು ನಾವಿರೋ ನಮ್ಮ ಎಕ್ಸಿಸ್ಟೆನ್ಸ್ಗೆ ಆಧಾರವಾಗಿರೋ ಆ ಅನ್ನದಾತರಿಗೆ ನಾವು ಏನೂ ಕೊಟ್ಟರೂ ನಾವು ಚಿರಋಣಿಗಳಾಗೇ ಇರ್ತೀವಿ. ಇದನ್ನು ಹೇಳ್ತಾ ದಯವಿಟ್ಟು ಈ ಮೂವಿನ ಈ ಫಿಲಮ್ನ ಗೆಲ್ಲಿಸಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ
ಎಲ್ರಿಗೂ ಧನ್ಯವಾದಗಳು. ಧನ್ಯವಾದಗಳು ಸರ್. ದರ್ಶನ್ ಅವರು ಮಾತಾಡಬೇಕು ಪ್ಲೀಸ್. ಕೆಮಿಕಲ್ ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸು, 21-22 ವರ್ಷದಿಂದ ಪರಿಚಯ. ಈ ಫಿಲಮಲ್ಲಿ ನೀವು ಸ್ಟ್ರಗಲ್ ನೋಡ್ತೀರಾ, ಅದು ಆ್ಯಕ್ಚುಲಿ ಅವ್ನ ಲೈಫಲ್ಲೂ ಆ ಥರ ಸ್ಟ್ರಗಲ್ ಇದೆ. ಅವ್ರ ತಾಯಿ ಕೂತಿದ್ದಾರೆ, ನಾನು ಯಾರನ್ನೂ ನೋಡ್ತಾ ಇಲ್ಲ, ಅವ್ರ ತಾಯಿನ ನೋಡ್ತಾ ಇದ್ದೀನಿ. ಅವ್ರ ಹತ್ರ ಜೋಳದ ರೊಟ್ಟಿ ತಿಂದಿದ್ದೀವಿ ನಾವು, ಅದೆಲ್ಲ ಜ್ಞಾಪಕಕ್ಕೆ ಬರುತ್ತೆ. ಗದಗ ಜಿಲ್ಲೆ ತಿಮ್ಮಾಪುರದಲ್ಲಿ ಶೂಟಿಂಗ್ ಆಗಿರೋದು, ಅದು ಶ್ರೀಕಾಂತನ ಊರು. ನವೀನ್ ಸರ್ ಒಂದು ಮಾತು ಹೇಳ್ತಾ ಇದ್ರು, ಅವರು ಫಸ್ಟ್ 1 ಲಕ್ಷ ಹಾಕಿದ್ರು, ಆಮೇಲೆ ಶ್ರೀಕಾಂತ್ 1 ಲಕ್ಷ ಹಾಕಿದ್ರು ಪ್ರೊಡ್ಯೂಸರ್ ಪಿಚ್ಚಿಗೆ ಅಂತ. 3ನೇ ಲಕ್ಷ 4ನೇ ಲಕ್ಷ ಇಲ್ಲಿ ನಿಂತಿದೆ. ಅದು ಒಂದು. ನಮ್ಮ ತುಂಬ ಜನ ಫ್ರೆಂಡ್ಸು, ನಮ್ಮ ಕೆಮಿಕಲ್ ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸ್, ಆರ್ ವಿ ಕಾಲೇಜ್ ಫ್ರೆಂಡ್ಸ್ ಎಲ್ಲನೂ ಒಂದಷ್ಟು ದುಡ್ಡು ಕೂಡಿಟ್ಟು ಎಲ್ಲ ಸ್ಯಾಲರಿ ಇಟ್ಟು ದುಡ್ಡು ಹಾಕಿ ಸಿನಿಮಾ ಮಾಡಿದ್ದು. ಅದ್ರ ಜೊತೆಗೆ EFG ಅವ್ರದ್ದೊಂದು ದೊಡ್ಡ ಕಾಣಿಕೆ, ಬಿಕಾಸ್ ದೇ ಆರ್ ದ ಏನೋ ಜೈಂಟ್ ಕಿಲ್ಲರ್ಸ್ ಅಂತ ಹೇಳ್ಬೋದು ಅವರು. ಅದನ್ನು ನಾನು ಇವತ್ತು ನೆನೆಸ್ಕೋಬೇಕು. ನಾವು ಅವ್ರ ಪರವಾಗಿ, ನಮ್ಮ ಫ್ರೆಂಡ್ಸ್ ಪರವಾಗಿ ಇಲ್ಲಿ ನಿಂತು ಮಾತಾಡ್ತಾ ಇದ್ದೀವಿ. ಪ್ರತಿ ಸಾರಿ ಇವನು ನಮ್ಮೂರಿಗೆ ಎಳ್ಳಮಾವಾಸ್ಯೆ ಕರ್ಕೊಂಡು ಹೋಗ್ತಿನಲೇ, ಬೆಳದಿಂಗ್ಳಲ್ಲಿ ಊಟ ಮಾಡೋಣ, ಬೆಳದಿಂಗ್ ಯಾವತ್ತೂ ಕರ್ಕೊಂಡು ಹೋಗಲಿಲ್ಲ ಇವನು ಎಳ್ಳಮಾವಾಸ್ಯೆಗೆ. ಬಹುಶಃ ಕ್ಷೇತ್ರಪತಿ ಇದು ಸಕ್ಸಸ್ಸಿಗೆ ನಾವು ಎಳ್ಳಮಾವಾಸ್ಯೆಗೆ ಹೋಗ್ತೀವಿ ಅಂತ ಅನಿಸುತ್ತೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಇದಕ್ಕೆಲ್ಲರೂ ಹೇಳ್ತಾ ಇದ್ರು ಜೋಡೆತ್ತು ಅಂತ, ನವೀನ್ ಸರು ಮತ್ತು ಶ್ರೀಕಾಂತ್ ಇಬ್ಬರು ಜೋಡೆತ್ತಿನ ಹಾಗೆ ಹೇಳಿದ್ನಲ್ಲ, 1 ಲಕ್ಷ 1 ಲಕ್ಷ 2 ಲಕ್ಷದಿಂದ ಶುರುವಾದ ಇದು ಒಂದು ಡ್ರೀಮ್ ಇಲ್ಲಿವರೆಗೆ ಬಂದು ನಿಂತಿದೆ. ಇದು ಬರೀ ಸಿನಿಮಾ ಅಲ್ಲ, ಇಟ್ ಶುಡ್ ಗೋ ಬಿಯಾಂಡ್ ಸಿನಿಮಾ. ಪಿ ಸಾಯಿನಾಥ್ ಅವರು ಒಂದು ಮಾತು ಹೇಳ್ತಾರೆ, ಅಗ್ರಿಕಲ್ಚರ್ ಕ್ರೈಸಿಸ್ ಈಸ್ ಅ ಸೋಷಿಯಲ್ ಕ್ರೈಸಿಸ್ ಅಂತ ಎಲ್ಲರೂ ಮಾತಾಡ್ತಾರೆ. ಆದರೆ ಪಿ ಸಾಯಿನಾಥ್ ಅವ್ರು ಹೇಳ್ತಾರೆ, ಇಟ್ಸ್ ನಾಟ್ ಅ ಸೋಷಿಯಲ್ ಕ್ರೈಸಿಸ್, ಇಟ್ಸ್ ಅ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್. ಈ ಗ್ಲೋಬಲ್ ವಾರ್ಮಿಂಗ್ ಏನಂತೀವಿ, ಅಗ್ರಿಕಲ್ಚರ್ ಇಲ್ಲ ಅಂದರೆ ನಾವು ಯಾರೂ ಇಲ್ಲ. ಸೊ ಹಾಗಾಗಿ ನಂದು ಒಂದೇ ವಿಷು, ದಿಸ್ ಸಿನಿಮಾ ಶುಡ್ ಗೋ ಬಿಯಾಂಡ್ ಸಿನಿಮಾ. ಸಿನಿಮಾಗಿಂತ ಮೀರಿದ್ದೇನೋ ಒಂದು ಆಗಬೇಕು, ಅದಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ, ಹೀಗೆ ಇರಲಿ, ನಮ್ಮನ್ನ ಕೈ ಹಿಡೀರಿ ಅಂತ ನಿಮಗೆ ರಿಕ್ವೆಸ್ಟ್ ಮಾಡಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು ಸರ್. ಈಗ ನೆಕ್ಸ್ಟು ಶ್ರೀನಿವಾಸ್ ಅವರೇ ಮಾತಾಡ್ತೀರಾ. ಒಂದು, ಏನೆಲ್ಲ ಕೆಮಿಕಲ್ ಇಂಜಿನಿಯರಿಂಗ್ ಎಲ್ಲ ಇಂಜಿನಿಯರ್ಸ್ ಸೇರಿ ಸಿನಿಮಾದಲ್ಲಿ ಮಾಡಿದ್ದೀರಾ, ಎಲ್ಲ ಉತ್ತರ ಕರ್ನಾಟಕದವರು, ಒಂಥರ ಒಳ್ಳೆ ವೈಬ್. ನಾನು ಎಲೆಕ್ಟ್ರಾನಿಕ್ಸ್. ನೀವು ಎಲೆಕ್ಟ್ರಾನಿಕ್ಸ್? ನಾನು ಮೆಕ್ಯಾನಿಕಲ್ ಸರ್. ಎಲ್ಲ ಇಂಜಿನಿಯರ್ಸು ನಮ್ಮ ಇಂಡಸ್ಟ್ರಿ ಬಿಟ್ಟು ಬೇರೆ ಇಂಡಸ್ಟ್ರಿಲೇ ಕೆಲಸ ಮಾಡ್ತೀವಪ್ಪ. ವೆರಿ ನೈಸ್. ಸೊ ಪ್ಲೀಸ್ ಹೇಳಿ, ನೀವು ಮೆಕ್ಯಾನಿಕಲ್ ಯಾವುದು, ಎಲೆಕ್ಟ್ರಾನಿಕ್ಸ್? ಎಲೆಕ್ಟ್ರಾನಿಕ್ಸ್. ಓಕೆ, ಸಿನಿಮಾಗೂ ನಿಮಗೂ ಇರುವಂತ ನಂಟ. ನೀವು ಇಂಜಿನಿಯರ್ ಏನ ಸರ್? ಕ್ಲಾಸ್ಮೇಟ್ಸ್. ನೀವು ಎಲೆಕ್ಟ್ರಾನಿಕ್ಸ್? ಓ, ವೆರಿ ನೈಸ್. ಪ್ಲೀಸ್ ಹೇಳಿ. ನನ್ನ ಹೆಸರು ವಿಜಯ್, ನಾನು ಶ್ರೀಕಾಂತ್ ಕ್ಲಾಸ್ಮೇಟ್ಸ್ ಇಂಜಿನಿಯರಿಂಗ್ನಲ್ಲಿ. ಅವನು ಕೆಮಿಕಲ್ ಇಂಜಿನಿಯರಿಂಗ್ ಆದರೂ ಯಾವಾಗಲೂ ನಮ್ಮ ರೂಮ್ನಲ್ಲೇ ಇರ್ತಾ ಇದ್ದ ಅವನು. ನಮ್ಮ ಹಾಸ್ಟೆಲಲ್ಲೆಲ್ಲ ನಮ್ಮ ರೂಮಲ್ಲಿ ಯಾರಿದ್ರು ಅನ್ನೋದೇ ಕನ್ಫ್ಯೂಷನ್ ಆಗಿಬಿಟ್ಟಿತ್ತು, ನಾವೇ ಹೊರಗಿನವ್ರ ಅನ್ನೋ ಥರ ಆಗೋಗಿತ್ತು. ಈ ಸಿನಿಮಾ ತಂಡದ ಬಗ್ಗೆ ಒಂದು 2 ಮಾತು ಅಷ್ಟೇ. ನವೀನ್ ಸರ್ ಅವರ ಅಭಿನಯ, ಪರಕಾಯ ಪ್ರವೇಶ, ಅರ್ಪಣಾ ಮನೋಭಾವ ಅದೆಲ್ಲ ಅಲ್ಲ, ಅದಕ್ಕೆ ಮೀರಿದ್ದೇನಾದರೂ ಇದ್ದರೆ ಅದನ್ನೇ ಹೇಳಬೇಕು. 4-5 ವರ್ಷ ಈ ಸಿನಿಮಾಗೋಸ್ಕರ ತಮ್ಮಂತ ಅರ್ಪಿಸ್ಕೊಂಡ್ಬಿಟ್ಟಿದ್ದಾರೆ, ಅವರಿಗೆ ದೊಡ್ಡ ಗೆಲುವು ಸಿಗಲೇಬೇಕು. ಅರ್ಚನಾ ಜೋಯಿಸ್ ಮೇಡಮ್ ಏನಂದ್ರೆ, ಪ್ರಮೋಷನ್ಗೆ ನಾನು ಈ ಥರ ಒಬ್ಬರು ಹೀರೋಯಿನ್ ಇಡೀ ಕರ್ನಾಟಕ ತಂಡದ ಜೊತೆ ಸುತ್ತೋದು ನಾನಂತೂ ಎಲ್ಲೂ ನೋಡಿಲ್ಲ. ಇದು ಕನ್ನಡ ಚಿತ್ರರಂಗದಲ್ಲಿ ಪ್ರಮೋಷನ್ಗೆ ಒಂದು ಮೈಲಿಗಲ್ಲು ಅಂತಲೇ ಹೇಳಬೇಕು. ಎಲ್ಲರೂ ದುಡ್ಡಿದ್ರೆ ಪ್ರಮೋಷನ್ ಮಾಡ್ಬೋದು ಅಂತ ತಿಳ್ಕೊತಾರೆ, ಅದು ಖಂಡಿತ ಸಾಧ್ಯ ಇಲ್ಲ. ಮತ್ತು ಚಿತ್ರರಂಗದ ದೊಡ್ಡ ನಾಯಕ ನಟರೆಲ್ಲ ಇಲ್ಲಿದ್ದೀರಾ, ನಾಯಕ ನಟಿಯರು ಇಲ್ಲಿದ್ದೀರಾ, ನಿಜಕ್ಕೂ ಇದು ಒಂದು ಒಳ್ಳೆಯ ಸೂಚನೆ. ಒಬ್ಬರಿಗೆ ಒಬ್ಬರು ಹೆಗಲು ಕೊಟ್ಟು ಸಾಥ್ ಕೊಟ್ಟು ಒಬ್ಬರ ಗೆಲುವನ್ನು ಮತ್ತೊಬ್ಬರು ಸಂಭ್ರಮಿಸೋದಕ್ಕಿಂತ ಮತ್ತೊಂದು ಖುಷಿ ಮತ್ತೊಂದಿಲ್ಲ. ನಿಮ್ಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಈ ಸಿನಿಮಾ ತಂಡದಲ್ಲಿ ಕೆಲಸ ಮಾಡಿದಂಥ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸು, ರಾಹುಲ್, ಕಮಲ್, ವಿಜಯ್, ನಾರಾಯಣ್, ಶೈಲು, ಎಷ್ಟು ಕಷ್ಟಪಟ್ಟು ದುಡ್ದಿದ್ದಾರೆ. ಇನ್ನೊಂದು 2-3 ವರ್ಷದಲ್ಲಿ ಅವರೆಲ್ಲರಿಂದಲೂ ಇಂಥ ಒಂದು ದೊಡ್ಡ ಚಿತ್ರ ಬರಬೇಕು ಅಂತ ನಾವು ಬಲವಾಗಿ ನಂಬಿದ್ದೇವೆ. ಕನ್ನಡ ಚಿತ್ರರಂಗದಲ್ಲಿ ಕಥೆಗಳು ಎಲ್ಲಿದೆ ಅಂತಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳ ಹತ್ರ ಹೋಗಿ ಅವ್ರ ಹತ್ರ ಕಥೆಗಳಿದೆ ಅಂತ ಹೇಳ್ತಾರೆ. ಖಂಡಿತವಾಗಿ ಅವರೆಲ್ಲರಲ್ಲೂ ಕಥೆಗಳಿದೆ. EFG ಅವರಿದ್ದಾರೆ, ನಾವಂತೂ ಇದ್ದೀವಿ ಖಂಡಿತ ಜೊತೆಯಾಗಿ. ನಿಮ್ಗೆಲ್ಲರಿಗೂ ದೊಡ್ಡ ಗೆಲುವು ಸಿಗಬೇಕು ಇನ್ನು ಮುಂದೆ. ಮತ್ತು ಹಲವಾರು ಆರ್ಟಿಸ್ಟ್ಗಳು ಕೆಲಸ ಮಾಡಿದ್ದಾರೆ, ಲಿಂಗು, ದರ್ಶನ, ಮೋಹನ್, ಸುಮಾರು ಜನ ಕೆಲಸ ಮಾಡಿದ್ದಾರೆ, ಅವರೆಲ್ಲರಿಗೂ ಮುಂದೆ ಒಳ್ಳೆ ಅವಕಾಶಗಳು ಸಿಗಬೇಕು ಅಂತ ಕೇಳ್ಕೊತೀನಿ. ಮತ್ತೊಂದೇನೆಂದರೆ, ಈ ಸಿನಿಮಾದಲ್ಲಿ ಅವರಿಗೆ ಕ್ರೆಡಿಟ್ಸ್ ಇಲ್ಲ, ಆದರೂ ಅವರ ಬೆಂಬಲ ತುಂಬ ದೊಡ್ಡದು. ಅವರು ನಂದಿನಿ ಮೇಡಮ್, ಶ್ರೀಕಾಂತ್ ಅವ್ರ ವೈಫು. 4-5 ವರ್ಷದಿಂದ ಅವನು ಕೆಲಸ ಬಿಟ್ಟು, 2-2.5 ಲಕ್ಷ ತಿಂಗಳಿಗೆ ಸಂಬಳ ಬರುವಂಥ ಕೆಲಸ ಬಿಟ್ಟು, ಮಧ್ಯದಲ್ಲಿ ಕೋವಿಡಿಂದ 2 ವರ್ಷ ಹಾಳಾಗಿ ಇಷ್ಟೆಲ್ಲ ಆದರೂ ಯಾವತ್ತೂ ಎದೆಗುಂದಿದೆ, ಅವನ ಹಿಂದೆ ಬೆಂಬಲವಾಗಿ ನಿಂತವರು ಅವರೇ. ಇದೇ ಮೊದಲನೇ ಸಲ ಅವರೊಂದು ಈವೆಂಟಿಗೆ ಬರ್ತಾ ಇರೋದು, ಮಗನ ಹಿಡಿಯೋಕ್ಕಾಗಲ್ಲ ಅಂತ ಬರೋದೇ ಇಲ್ಲ ಅವ್ರು ಎಲ್ಲಿಗೂನು. ಅವರ ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದಿದೆ. ಆಗಸ್ಟ್ 18ಕ್ಕೆ ಈ ಚಿತ್ರ ನಿಮ್ಮ ಮುಂದೆ ಇದೆ.
ಇಡೀ ಕರ್ನಾಟಕದ ಜನ ಇದನ್ನು ಎತ್ತಿ ಹಿಡಿದು ನಿಲ್ಲಿಸಿ ಮತ್ತೊಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋದೇ ನಮ್ಮೆಲ್ಲರೂ ಬಯಕೆ. ಶ್ರೀಕಾಂತಿಂದ ಇನ್ನೊಂದು ಅಷ್ಟು ಹಲವಾರು ಸಿನಿಮಾಗಳು ಬರಬೇಕು. ಒಂದಂತೂ ಸತ್ಯ, ಈ ಇಡೀ ತಂಡ ಸೇರಿದ್ರೆ ಇವತ್ತಲ್ಲ ಇನ್ನು ಯಾವತ್ತೇ ಸೇರಲಿ ಒಂದು ದೊಡ್ಡ ಕ್ರಾಂತಿ, ಒಂದು ಮ್ಯಾಜಿಕ್ ಆಗೇ ಆಗುತ್ತೆ. ಈ ಚಿತ್ರ ಇನ್ನು ಮುಂದೆ ನಿಮ್ಮದಷ್ಟೇ, ಇಲ್ಲಿವರೆಗೂ ನಮ್ಮದಷ್ಟೇ ಈ ಚಿತ್ರ. ಧನ್ಯವಾದಗಳು ಎಲ್ರಿಗೂ. ಧನ್ಯವಾದಗಳು ವಿಜಯ್. ಈಗ ನಮ್ಮ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರೀನಿವಾಸ್ ಬ್ಯಾಡಗೆರೆ ಸರ್, ಒಂದೆರಡು ಮಾತು. ನಮಸ್ತೆ, ನಾನು ಶ್ರೀನಿವಾಸ್ ಬ್ಯಾಡಗೆರೆ. ತುಂಬ ಮಾತಾಗಿದೆ ಅನಿಸುತ್ತೆ ಈ ಸಿನಿಮಾದ ಬಗ್ಗೆ, ಸಿನಿಮಾದ ಹೋರಾಟದ ಬಗ್ಗೆ, ನಾವು ಹಿಂದೆ ಪಟ್ಟಿರೋ ಕಷ್ಟದ ಬಗ್ಗೆ, ಮತ್ತು ತುಂಬ ಮಾತುಗಳಾಗಿದೆ. ಆದರೆ ನಿಮಗೆ, ಜನತೆಗೆ ಏನು ಬೇಕಿದೆ ಅದು ಸಿನಿಮಾದಲ್ಲಿದೆ, ಅದು ನಾನು ಖಡಾಖಂಡಿತವಾಗಿ ಹೇಳಬಲ್ಲೆ. ಜೋಡಿ ಹಕ್ಕಿಗಳ ಸಂಭ್ರಮನೇ ಇದೆ ನವೀನ್ ಶಂಕರ್ ಸರ್ ಮತ್ತು ಅರ್ಚನಾ ಮೇಡಮ್ ಅವ್ರದ್ದು. ಜೋಡಿ ಎತ್ತುಗಳು, ನೀವು ಕೇಳ್ತಾನೆ ಇದ್ದೀರಿ ಮಾತು. ನವೀನ್ ಶಂಕರ್ ಮತ್ತು ಶ್ರೀಕಾಂತ್ ಕಟಕಿಯವರ ಕತೆ ಮತ್ತು ಆ್ಯಕ್ಟಿಂಗಲ್ಲಂತೂ ಟೀಸರ್ ಮತ್ತು ಪೋಸ್ಟರ್ಸ್ ಆಗಲಿ ಅಥವಾ ಟ್ರೈಲರಲ್ಲಾಗಲಿ ನೀವು ಆ ಧಮಾಕ ನೋಡೇ ಇದ್ದೀರಾ. ಇದರ ಜೊತೆಗೆ ಅದಕ್ಕೆ ಚಾಲೆಂಜಿಂಗ್ ಆಗಿ ಜೋಡಿ ಗೂಳಿಗಳನ್ನು ಕೂಡ ನೋಡಿದ್ರಿ ಈಗ ತಾನೆ. ಹರ್ಷ ಸರ್ ಮತ್ತು ರಾಹುಲ್ ಸರ್ ಅವರು ಒಳ್ಳೆ ಚಾಲೆಂಜ್ ಕೊಟ್ಟಿದ್ದಾರೆ ನಮ್ಮ ನವೀನ್ ಶಂಕರ್ ಅವ್ರನ್ನ ಚಾಲೆಂಜ್ ಮಾಡೋದಕ್ಕೆ. ಅದು ಖಂಡಿತ ನೀವು ನೋಡೇ ನೋಡ್ತೀರಾ. ಅದಲ್ಲದೆ ಸಿನಿಮಾದಲ್ಲಿ ರೈತರ ಬಗ್ಗೆ ಖಂಡಿತ ಇದೆ, ಅದ್ರ ಜೊತೆಗೆ ಒಂದು ಮೈಲ್ಡ್ ಆಗಿರೋ ಒಂದು ಲವ್ ಸ್ಟೋರಿ ಇದೆ ನವೀನ್ ಸರ್ ಮತ್ತು ಅರ್ಚನಾ ಮೇಡಮ್ ಅವ್ರದ್ದು. ಪಲ್ಲಕ್ಕಿ ಸಾಂಗಲ್ಲಿ ಕೂಡ ನೀವು ನೋಡೇ ಇದ್ದೀರಾ. ಅದರಲ್ಲಿ ಪ್ಯಾಕ್ಡ್ ಆ್ಯಕ್ಷನ್ ಇದೆ. ಹರ್ಷ ಸರ್ ಅಂತೂ ನಾನು ಕೆಲವು ದೃಶ್ಯದಲ್ಲಿ ನೋಡಿರೋದ್ರಲ್ಲಿ ಐ ಥಿಂಕ್ ಹಿ ಈಸ್ ಎಕ್ಸೆಲ್ಡ್ ವೆರಿ ವೆಲ್. ನೀವು ಅದು ಖಂಡಿತ ನೋಡಲೇಬೇಕು. ಅದಲ್ಲದೆ ಇದು ಉತ್ತರ ಕರ್ನಾಟಕದ ಚಿತ್ರ, ನಿಮಗೆ ಅಂತ ಒಂದು ರಸ್ಟಿಕ್ ಬ್ಯಾಕ್ಗ್ರೌಂಡಲ್ಲಿ ಒಂದು ರಗೆಡ್ ಮ್ಯೂಸಿಕಲ್ಲಿ ರವೀನ್ ಬಸ್ರು ಸರು ತುಂಬ ಚೆನ್ನಾಗಿ ಬಿ ಜಿ ಎಮ್ ಸ್ಕೋರ್ ಮಾಡಿದ್ದಾರೆ. ಅದಕ್ಕೆ ಸಾಟಿನೇ ಇಲ್ಲ ಅಂತ ನನಗನ್ಸುತ್ತೆ. ಅದು ಎಲ್ಲ ಒಂದು ಪ್ಯಾಕೇಜ್, ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಆಗಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ನಮ್ಮದು ಮುಗಿದಿದೆ ಈಗ, ನೀವು ಖಂಡಿತ ಇದನ್ನು ಮೆಚ್ಕೊತೀರಾ ಅನ್ನೋದು ನನಗೆ ನಂಬಿಕೆ ಇದೆ. ನಾವು ಒಬ್ಬ ಕ್ಷೇತ್ರಪತಿಯನ್ನು ಹುಟ್ಟಾಕೋಕ್ಕೆ ಸಾಧ್ಯ ಆಗಿದೆ. ಈಗ ಸಮಯ ಬಂದಿದೆ ಅನಿಸುತ್ತೆ ಇಲ್ಲಿರೋ ಪ್ರತಿಯೊಬ್ಬರು ಕ್ಷೇತ್ರಪತಿ ಆಗಬೇಕು ಅನ್ನೋದು. ಅದೇ ಈ ಚಿತ್ರದ ಉದ್ದೇಶ. ಧನ್ಯವಾದಗಳು. ಧನ್ಯವಾದಗಳು ಸರ್. ಇದೊಂದು ಹೋರಾಟದ ಕತೆ, ಇದೊಂದು ಹಸಿದವರ ಕತೆ, ರೈತರ ಕತೆ. ಇಲ್ಲಿ ಹಸಿವು ರೈತರದ್ದು ಮಾತ್ರ ಅಲ್ಲ, ರೈತರ ಕತೆ ಕಥೆಯಾಗಿ ಸಿನಿಮಾದಲ್ಲಿ ಬರುತ್ತೆ, ನೀವೆಲ್ಲರೂ ನೋಡ್ತೀರಾ. ಅದೇ ಹಸಿವಿನ ತೀವ್ರತೆ ಇಲ್ಲಿ ಇನ್ನಿಬ್ಬರು ಮೂರು ಜನರಲ್ಲಿ ಇತ್ತು. ನವೀನ್, ಶ್ರೀಕಾಂತ್ ಬೇರೆ ಬೇರೆ ಪಾತ್ರಗಳನ್ನು ಮಾಡಬೇಕು ಅನ್ನೋ ಅವನ ಹಸಿವು. ಈ ಫಿಲ್ಮ್ ಹೇಗಾದರೂ ಮುಂದುವರಿಬೇಕು, ಮುಗಿಬೇಕು, ಜನ ನೋಡಬೇಕು ಅನ್ನೋ ಶ್ರೀಕಾಂತ್ ಹಸಿವು. ದಟ್ ಇಸ್ ಅವರ ಆ ಹಸಿವು ಲಕ್ಷಾಂತರ ಜನರನ್ನು ತಲುಪೋದಕ್ಕೆ ಮಾಧ್ಯಮದವರ ಸಹಕಾರ ತುಂಬ ಮುಖ್ಯ. ಇಲ್ಲಿ ನೆರೆದಿರುವಂಥ ಚಿತ್ರರಂಗದ ಅತಿ ಗಣ್ಯ ಕೆಲವು ನಟರು ನಟಿಯರಿದ್ದಾರೆ. ನೀವೆಲ್ಲರೂ ದಯವಿಟ್ಟು ಈ ಸಿನಿಮಾದ ಬಗ್ಗೆ ಪ್ರಚಾರದಲ್ಲಿ ಮಾತಾಡಿ ಈ ಸಿನಿಮಾನ ಜನರಿಗೆ, ಹೆಚ್ಚು ಜನರಿಗೆ ತಲುಪಿಸೋದಕ್ಕೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ವೇದಿಕೆ ಮೇಲೆ ನಮ್ಮ ವಿವೇಕ್ ಸರ್ ತುಂಬ ಸೊಗಸಾಗಿ ಮಾತಾಡಿದ್ರು. ಸಿಇಒ EFG ಗ್ರೂಪ್, ಕೋ ಪ್ರೊಡ್ಯೂಸರ್ ಆಫ್ ನಮ್ಮ ಕ್ಷೇತ್ರಪತಿ ಸಿನಿಮಾ, ಜೊತೆಗೆ ಇಡೀ ತಂಡಕ್ಕೆ ಧನ್ಯವಾದಗಳು. ನಾವು ನೋಡಿದ್ರೆ ಗೊತ್ತಾಗುತ್ತಲ್ಲ, ಒಂದು ಫ್ಯಾಮಿಲಿ ಆಲ್ರೆಡಿ. ಕ್ಲಾಸ್ಮೇಟ್ಸ್, ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ತುಂಬ ಬ್ಯೂಟಿಫುಲ್ ಆಗಿ ಈ ಒಂದು ಚಿತ್ರನ ಪ್ರೀತಿಯಿಂದ ಪ್ರೆಸೆಂಟ್ ಮಾಡಿದ್ದಾರೆ. KGF ಕಬ್ಜಾ ಚಿತ್ರಕ್ಕೆ ಮ್ಯೂಸಿಕ್ ಮಾಡಿದಂತಹ ರವಿ ಬಸ್ರೂರವರ ಮ್ಯೂಸಿಕಲ್ ಅಂದರೆ ಕೇಳಬೇಕಾ? ಎಷ್ಟು ಜನಕ್ಕೆ ಸಾಂಗ್ ಇಷ್ಟ ಆಯ್ತು? ನನಗಂತೂ ತುಂಬಾ ಇಷ್ಟ ಆಯ್ತಪ್ಪ. ಒಂಥರ ಒಂದು ಹಳ್ಳಿ ಲವ್ ಸ್ಟೋರಿ ಎಷ್ಟು ಮುದ್ದಾಗಿ ಕೇಳಿಸುತ್ತೆ, ಅಷ್ಟು ಮುದ್ದಾಗಿ ಕೇಳಿಸ್ಬೇಕಂದ್ರೆ ಈ ಒಂದು ಹಾಡಿನ ಲಿರಿಸಿಸ್ ನ ವೇದಿಕೆ ಮೇಲೆ ಕರೆಯೋಣ. ಜೋರಾದ ಚಪ್ಪಾಳೊಂದಿಗೆ ಸ್ವಾಗತಿಸಿ ಕಿನಲ್ ರಾಜ್. ತುಂಬಾ ಒಂದು ಮೈಲ್ಡ್ ಆಗಿ ಒಂದು ಬ್ಯೂಟಿಫುಲ್ ಲವ್ ಟ್ರ್ಯಾಕ್ ಅಂತಾನೆ ಹೇಳ್ಬೋದು ಸರ್. ತುಂಬಾ ಚೆನ್ನಾಗಿದೆ ಸರ್ ಲಿರಿಕ್ಸ್. ಏನ್ ಯೋಚನೆ ಮಾಡ್ತಿದ್ರಿ ಲಿರಿಕ್ಸ್ ಬರೆಯೋಕ್ಕಿಂತ ಮುಂಚೆ? ಎಲ್ರಿಗೂ ನಮಸ್ಕಾರ. ಶ್ರೀಕಾಂತ್ ಸರ್ ಫಸ್ಟ್ ಭೇಟಿ ಆದಾಗೆ ಒಂದು ಖುಷಿ ಇತ್ತು. ಇದುವರೆಗೂ ಆಲ್ಮೋಸ್ಟ್ ಎಲ್ಲ ಸಾಂಗ್ ಬರೆದಿದ್ದೀವಿ ನಮ್ಮ ಭಾಷೆ, ನಮ್ಮ ಉತ್ತರ ಕನ್ನಡಕ ಸ್ಟೈಲಲ್ಲಿ ಒಂದು ಸಾಂಗ್ ಬರಿಬೇಕನ್ನೋದು. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ಕತೆ ಕಟ್ಟಿದ್ದು ಈ ಥರ ಸಾವಿಗೆ ಹೊಸೆಯದಾಯಿತು, ಚೌಕಾಬಾರ ಆಡೋದಾಯ್ತು, ಈ ಥರ ಹೀರೋಯಿನ್ ಹಿಂಗೆ ಬರ್ತಿದ್ದಾರೆ ಸರ್ ಈ ಥರ ಹೆಂಗಿರುತ್ತೆ ಅಂತ ಎಲ್ಲ ಹೇಳಿದರು. ಒಂದು ತುಂಬ ಖುಷಿ ಆಯಿತು.
ನಮ್ಮ ಭಾಗದ ಒಂದು ಭಾಷೆಯನ್ನ ಸೊಗಡನ್ನ ತರ್ತಿದ್ದಾರೆ ಈ ನಮ್ಮ ಕ್ಷೇತ್ರಪತಿ ತಂಡ. ಇಂಥ ಒಂದು ತಂಡದಲ್ಲಿ ನಾನು ಕೆಲಸ ಮಾಡ್ತೀನಿ, ನಾ ಇದ್ದೀನಿ ಅನ್ನೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಅವಕಾಶ ಕೊಟ್ಟಂಥ ನಿರ್ದೇಶಕರಿಗೆ ಆ್ಯಂಡ್ ನವೀನ್ ಸರ್ಗೆ, ನಮ್ಮ ಇಡೀ ನಿರ್ಮಾಪಕರ ತಂಡಕ್ಕೆ ಧನ್ಯವಾದಗಳು ಇಷ್ಟಪಡ್ತೀನಿ. ಯಾಕಂದರೆ ಒಂದು ತಂಡನ ಇಲ್ಲಿವರೆಗೂ ಕರ್ಕೊಂಬಂದ್ಬಿಟ್ಟು ಒಂದು ಇಷ್ಟೊಂದು ಭರ್ಜರಿಯಾಗಿ ಪ್ರಚಾರ ಮಾಡ್ತಿದ್ರಿ, ಖಂಡಿತ ತಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಅರ್ಚನಾ ಮೇಡಮ್ ಜೊತೆ ಆ್ಯಂಡ್ ರವಿ ಬಸ್ರ ಸರ್ದು ನಮ್ಮದು ಕಾಂಬಿನೇಷನ್, ಅಂದರೆ KGF ಆದಮೇಲೆ ಗರ್ಭದಿಂದ ಇರಿಸಿ ಬರೆದಿದ್ದ ಹಿಟ್ಟಾಗಿತ್ತು. ಆ್ಯಂಡ್ ಗಗನನಿ KGF 2 ಹಿಟ್ಟಾಗಿತ್ತು. ಆ್ಯಂಡ್ ಇವಾಗ ಒಂದು ದೇವತೆಯಾಗಿ ಬರೆಯೋಕ್ಕೊಂದು ಅವಕಾಶ ಸಿಕ್ತು, ಅದೇ ಒಂದು ಚಾಲೆಂಜಾಗಿ ಇತ್ತು. ಆ್ಯಂಡ್ ಇದರಲ್ಲಿ ಪದ ಬಳಕೆಯಲ್ಲಿ ಅಂತರೂ ನವೀನ್ ಸರ್ ಆ್ಯಂಡ್ ಶ್ರೀಕಾಂತ್ ಸರ್ ಕಾಂಪ್ರಮೈಸ್ ಆಗಿಲ್ಲ, ಜೊತೆಗೆ ನಮ್ಮ ಗುರುಗಳು ರವಿ ಬಸ್ರ ಸರ್ ಎಷ್ಟಾಯ್ತಂದ್ರೆ ಪ್ರತಿಯೊಂದು ಸೊಗಡನ್ನು ತಂದಿದ್ದಾರೆ ಒಂದು ಭಾಷೆನ, ಆ ಭಾಷೆ ಆ್ಯಂಡ್ ಮೆಲೋಡಿ ಸಾಂಗ್ ಕೇಳಿದ ತಕ್ಷಣ ನಮ್ಮ ಭಾಷೆ ಅನ್ನಿಸ್ಬೇಕು, ಉತ್ತರ ಕನ್ನಡಕ್ಕೆ ಒಂದು ಸೊಗಡು ಇರಬೇಕು ಅಂತ ಹೇಳಿಬಿಟ್ಟು ಚಿಕ್ಕ ಚಿಕ್ಕ ಪದನೂ ಬಿಡದೆ ಒಂದು ಕರೆಕ್ಷನ್ ಮಾಡ್ತಾ ಬಂದ್ವಿ. ಇವತ್ತೆಲ್ಲ ತಮ್ಮೆಲ್ರಿಗೂ ಇಷ್ಟ ಆಗಿದೆ, ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ಈ ನಮ್ಮ ಕ್ಷೇತ್ರಪತಿ ತಂಡಕ್ಕಿರಲಿ. ಪ್ರತಿ ಬಿಡುಗಡೆಯಾಗುವಂಥ ಕ್ಷೇತ್ರಗಳಲ್ಲಿ ನಮ್ಮ ಕ್ಷೇತ್ರಪತಿ ಅಧಿಪತಿಯಾಗಿ ಮೆರೀಲಿ, ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಕೊಂತಿದ್ದೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಅರೆ ವಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್, ನನಗಂತೂ ತುಂಬ ಇಷ್ಟ ಆಯಿತು, ಇನ್ಮೇಲಿಂದ ಇದೇ ಹಾಡೆ. ಥ್ಯಾಂಕ್ ಯು, ಧನ್ಯವಾದಗಳು. ಈಗ ಹಾಡಷ್ಟು ಚೆನ್ನಾಗಿರ್ಬೇಕಂದ್ರೆ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಚೆನ್ನಾಗಿರ್ಬೇಕಲ್ವಾ? ಜೋರಾದ ಚಪ್ಪಾಳಿಯೊಂದಿಗೆ ವೇದಿಕೆ ಮೇಲೆ ಸ್ವಾಗತಿಸಿ ಕ್ಷೇತ್ರಪತಿ ಚಿತ್ರದ ನಾಯಕ ನವೀನ್ ಶಂಕರ್. ಅಲ್ಲ, ಅವ್ರು ಮಾತಾಡಿದ್ರು ಗೆಳೆಯರು. ಸಿನಿಮಾ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನು ನಮ್ಮ ನವೀನ್ ಶಂಕರ್ ಬಗ್ಗೆ ಆಲ್ರೆಡಿ ತುಂಬ ಮಾತಾಡಿದ್ದೀನಿ. ಹೊಯ್ಸಳ ಸಿನಿಮಾದಲ್ಲಿ ನನಗೆ ಜಯನಗರ 4th Block ಡೇಸಿಂದ ಪರಿಚಯ. ಅಲ್ಲಿ ಬೇಕ್ರಿ ಹತ್ರ ಟೀ ಕುಡಿಯೋಕೆ ಹೋದಾಗ ಅಲ್ಲಿ ಫಸ್ಟ್ ಟೈಮ್ ನವೀನ್ ಸಿಕ್ಕಿದ್ದು ನನಗೆ. ಅಲ್ಲಿ ಅವ್ರದ್ದು ಶಾರ್ಟ್ ಫಿಲ್ಮ್ ಮಾಡಿದ್ದು ವಿಡಿಯೋ ನೋಡಿದ್ದೆ ನವೀನೊಂದು. ಅದಾದಮೇಲೆ ಮನೆಗೆ ಬಂದಾಗ ನಮ್ಮ ನಾಗ ಇವ್ರಗಳ ಹತ್ರ ಹೇಳಿದ್ದೆ, ಅದು ಅವನು ಹುಡುಗ ಸಿಕ್ಕಿದ, ಅವನು ತುಂಬ ಇಂಟೆನ್ಸ್ ಆಗಿದ್ದಾನೆ, ತುಂಬ ಒಳ್ಳೆ ಕಲಾವಿದ ಅವನು, ಅವನು ತುಂಬ ಚೆನ್ನಾಗಿ ಆಗ್ತಾನೆ, ಅವನು ನಮ್ಮ ಥರನೇ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ. ಅದ್ರ ನಂತರ ಗುಲ್ಟು ಸಿನಿಮಾ ಬಂತು. ಗುಲ್ಟು ಸಿನಿಮಾ ತುಂಬ ಚೆನ್ನಾಗಾಯಿತು, ತುಂಬ ಚೆನ್ನಾಗಿ ಮಾಡಿದರು ನಿರ್ದೇಶಕರು ನವೀನ ಆ್ಯಕ್ಟ್ರಾಗಿ. ತುಂಬ ಖುಷಿಯಾಯಿತು, ಓಕೆ, ನಾವು ನೋಡಿದ್ದಂಥ ಒಬ್ಬ ನಟ ಹೀಗೆ ನಮ್ಮಂಗೆ ಯಾವುದೋ ಹಳ್ಳಿಯಿಂದ ಬಂದು, ಮಂಡ್ಯದ ಯಾವುದೋ ಹಳ್ಳಿ, ಹಾಸನ ಹತ್ರ ಯಾವುದೋ ಹಳ್ಳಿ, ಅರಸೀಕೆರೆ ಹತ್ರ ಯಾವುದೋ ಹಳ್ಳಿ, ಉತ್ತರ ಕರ್ನಾಟಕದ ಯಾವುದೋ ಹಳ್ಳಿ, ಕೊಳ್ಳೇಗಾಲದ ಹತ್ರ ಒಂದು ಹಳ್ಳಿ, ಊರು ಬಿಟ್ಟು ಊರು ಬಂದು ಇಲ್ಲೇನೋ ಪ್ರಯತ್ನ ಪಡ್ತಿರ್ತೀವಲ್ಲ ಎಲ್ಲರೂ, ಆ ಥರದ್ದು ಒಂದು ಇನ್ನೊಂದು ಪ್ರತಿಭೆ ಬಂತು ಅಂತ. ಅದ್ರ ನಂತರ ಟಗರು ಆದಮೇಲೆ ನಾನು ಯಾವುದೋ ಫಂಕ್ಷನೋ ಎಲ್ಲ ಹೋಗ್ಬೇಕಾರೆ ಮತ್ತೆ ನವೀನ ಸಿಕ್ಕಿದ, ಸಣ್ಣಕ್ಕಾಗಿದ್ದ, ಯಾವುದೋ ಪಾತ್ರಕ್ಕೋಸ್ಕರ ಇದೆಲ್ಲ ಯಾಕೆ ಹಿಂಗಾಗ್ಬಿಟ್ಟಿದೆ ಅಂತ ಅವಾಗ ಕೇಳ್ತಾ ಇದ್ದ. ಇಲ್ಲ, ಗುಲ್ಟು ಬಂತು, ಬಟ್ ಅದಾದಮೇಲೆ ಏನು ಮಾಡಬೇಕು, ಏನು ಯಾವ ಥರ ಸ್ಕ್ರಿಪ್ಟ್ ಮಾಡಬೇಕು ಯೋಚನೆ ಮಾಡ್ತಾ ಇದ್ದೀನಿ, ಕತೆಗಳು ಏನೇನೋ ಬರ್ತಾ ಇದೆ ಬಟ್ ಯಾವುದು ಇಷ್ಟ ಆಗ್ತಿಲ್ಲ, ಇದ್ರ ಮಧ್ಯೆ ಒಂದು ಸಿನಿಮಾಗೆ ಪ್ರಿಪೇರ್ ಆದೆ, ಒಂದೂವರೆ ವರ್ಷ ಅದಕ್ಕೋಸ್ಕರ ಟೈಮ್ ಕೊಟ್ಟೆ, ಕೊನೆಗೆ ಆ ಸಿನಿಮಾನೂ ಆಗ್ತಾ ಇಲ್ಲ, ಏನು ಮಾಡೋದು ಅಂದ. ನನಗೆ ಒಂದು ಕ್ಷಣ ಗಾಬರಿ ಆಯಿತು, ಹಂಗಲ್ಲಲ್ಲ, ಈಗ ನಾವು ಏನು ಇಲ್ದಲೇ ಬಂದಿದ್ದಾಗ ನಮಗೆ ಬೇರೆ ಆಪ್ಷನ್ಗಳಿರಲ್ಲ, ಇರೋದ್ರಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಒಪ್ಕೊಂಡು ಇರೋದ್ರಲ್ಲಿ ಬೆಟರ್ ಟೀಮ್ಸ್ ಜೊತೆ ಕೆಲಸ ಮಾಡಿಕೊಂಡೇನೆ ಅರೈವ್ ಆಗಬೇಕು. ಸೊ ಅದೇ ಸಜೆಷನ್ನೇ ಕೊಟ್ಟೆ ನಾನು ಅವತ್ತು, ಇಲ್ಲ ಕಂಟಿನ್ಯೂಸಾಗಿ ಸಿನಿಮಾ ಮಾಡು, ನೀನು ಹಂಗೆಲ್ಲ ಸುಮ್ಮನೆ 1.5 ವರ್ಷ 2 ವರ್ಷ ಖಾಲಿ ಕೂತ್ಕೊಳ್ಳೋಕ್ಕೆ ಯಾರು, ಅದನ್ನು ನಮ್ಮನ್ನು ನೋಡ್ಕೊಳ್ಳೋಕೆ ಯಾರು ಇರ್ತಾರೆ, ದುಡಿಮೆ ಆಗಬೇಕಲ್ಲ, ಕೆಲಸ ಆಗಬೇಕಲ್ಲ, ಆಮೇಲೆ ಜನಕ್ಕೆ ರೀಚ್ ಆಗಬೇಕಲ್ಲ ಅಂತ. ಸೊ ಈಗ 2022 ಅಲ್ಲಿ ಸಾಲಕ್ಕೂ ಪಿಕ್ಚರ್ಗಳು ರಿಲೀಸ್ ಆಯಿತು. ನವೀನು ಈ ವರ್ಷ ಅಲ್ಲ, 23 ಅಲ್ಲಿ ಹೊಂದಿಸಿ ಬರೇರಿ ಬಂತು, ಧರಣಿ ಮಂಡಲ ಬಂತು, ನಡುವೆ ಅಂತರವಿರಲಿ ಇದೆ ಇನ್ನು ಅಲ್ಲ, ನೋಡಿದವ್ರು ಏನಂತಾರೆ, ಸಾರಿ ಅವನಿಗೆ ಅವಾಗವಾಗ ರೇಗಿಸ್ತಾ ಇರ್ತೀನಿ, ನಿನ್ನ ಟೈಟ್ಲು ಸ್ವಲ್ಪ ನನಗೆ ಎಲ್ಲ ಒಂದೇ ಥರ ಅನಿಸ್ತವೆ ಅಂತ. ಸೊ ಹಂಗೆ ಸಾಲಕ್ಕು ಸಿನಿಮಾಗಳು ಬರ್ತಾಯಿದೆ. ಇದ್ರ ಮಧ್ಯೆ ಯಾವಾಗಲೂ ಅನಿಸೋದು ತುಂಬ ಇಂಟೆನ್ಸು, ತುಂಬ ರಾ ಮಾಸ್ಗೆ ವರ್ಕೌಟ್ ಆಗುತ್ತಲ್ಲ ಈ ಫಿಗರ್ ಅಂತ. ಅದು ಕರೆಕ್ಟಾಗಿ ಹೊಯ್ಸಳದಲ್ಲಿ ಒಂದು ಅವಕಾಶ ಸಿಕ್ತು. ಅವನು ವಿಲನ್ ಅಂತ ಯೋಚನೆ ಮಾಡಿದಲ್ಲ, ಒಬ್ಬ ಹೀರೋ ಆಗಿದ್ದು ಅದನ್ನು ತುಂಬ ಚೆನ್ನಾಗಿ ಮಾಡಿ ಬಲಿ ಉತ್ತರ ಕರ್ನಾಟಕದ ಹುಲಿಯಾಗಿ ಮಿಂಚಿ ಇವಾಗ ಕ್ಷೇತ್ರಪತಿ. ಅದು ನೋಡಿದ್ರೇ ಖುಷಿಯಾಗುತ್ತೆ, ಸಿನಿಮಾ ಟ್ರೈಲರು ಕಂಟೆಂಟ್ ಎಲ್ಲದನ್ನು. ಪಾತ್ರಕ್ಕೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಯಾವಾಗಲೂ ಸಿನಿಮಾ ಮಾಡೋದು ನವೀನ, ತುಂಬ ತಲೆ ಕೆಡಿಸ್ಕೋತಾನೆ ಎಲ್ಲದ್ರ ಬಗ್ಗೆಯೂ. ಆ್ಯಂಡ್ ಇದ್ರದ್ದು
ನಿರ್ಮಾಪಕನಾಗಿ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ ಯಾವಾಗಲೂ. ಟಾರ್ಗೆಟ್ ಆಡಿಯನ್ಸ್ ಯಾರು, ಈ ಸಿನಿಮಾ ಯಾರಿಗೆ? ಫಾರ್ ಎಕ್ಸಾಂಪಲ್, ಹಾಸ್ಟೆಲ್ ಹುಡುಗರು ನೋಡಿದ ಜನ ಯಾರು, ಅಥವಾ ಕೌಸಲ್ಯ ಸುಪ್ರಜಾಕ್ ಬಂದಿದ್ದ ಆಡಿಯನ್ಸ್ ಯಾರು, ಅಥವಾ ಡೇರ್ಡೆವಿಲ್ ಮುಸ್ತಫಾಕ್ ಬಂದಿದ್ದ ಆಡಿಯನ್ಸ್ ಯಾರು? ಕೆಲವೊಂದು ಸರಿ ಎಲ್ಲ ಸಿನಿಮಾಗಳನ್ನು ಕೋಟಿ ಕೋಟಿಗಳನ್ನೇ ಮಾಡಬೇಕು, ಅಥವಾ ಎಲ್ಲರೂ ಏನೋ 50 ಕೋಟಿ 100 ಕೋಟಿ ಆಗಬೇಕು, ಅಥವಾ ಪ್ಯಾನ್ ಇಂಡಿಯಾ ಆಗಬೇಕು ಅಂತೇನಿಲ್ಲ. ಸಿನಿಮಾಗಳು ಗೆಲ್ಲಬೇಕು, ಗೆಲ್ಲಬೇಕು. ಸೊ ಇದ್ರ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತ ಯೋಚನೆ ಮಾಡ್ತಾ ಇದ್ವಿ. ಐ ಥಿಂಕ್ ಇದು ಎಲ್ಲರೂ ರೈತರು ಎಲ್ರಿಗೂ ಬೇಕಾದವರಲ್ವಾ. ಸೊ ಎಲ್ಲರೂ ನೋಡಬೇಕಾಗಿರೋ ಸಿನಿಮಾ ಇದು. ರೈತರ ತಲ್ಲಣಗಳು, ರೈತರ ಸಮಸ್ಯೆಗಳು ಯಾವಾಗಲೂ ಒಂದು ಸಮಾಜ ಅಂದಾಗ ಅಲ್ಲಿ ನಡೀತಿರೋ ಎಲ್ಲದರ ಬಗ್ಗೆ ಸ್ಪಂದಿಸೋದು, ಅಥವಾ ಅದ್ರ ಬಗ್ಗೆ ಏನು ಹೇಳೋದು, ಒಂದು ಒಂದು ಎಂಪಥೆಟಿಕ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲವೂ ಲಿಂಕ್ಡ್ ಅಲ್ಲ. ಸೊ ಹಂಗಾಗಿ ಕ್ಷೇತ್ರಪತಿ ಎಲ್ಲರೂ ನೋಡಬೇಕಾಗಿರೋ ಸಿನಿಮಾ. ಸೊ ಇಡೀ ಕರ್ನಾಟಕ ಎಲ್ಲ ಸಿನಿಮಾ ನೋಡೋಂಗಾಗಲಿ, ಸಿನಿಮಾ ಹಿಟ್ಟಾಗಲಿ, ಇನ್ನೊಬ್ಬ ಸ್ಟಾರ್ ನಟ ಇನ್ನೂ ಎತ್ತರಕ್ಕೆ ಬೆಳೀಲಿ, ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಬರೋದಿದೆ ನವೀಂದು. ಆ್ಯಂಡ್ ಯಾವಾಗಲೂ ಚಂದ ಅದು ಇಲ್ಲಿ ಅಂದರೆ ತುಂಬ ಸರಿ ಸ್ಟೇಜ್ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ಅವಕಾಶಗಳು ಕೊಟ್ಟರು ಹಿಂಗೇನೋ ಮಾಡ್ತಾ ಇದ್ದೀವಿ, ಹಂಗಿರಲ್ಲ ಅದು. ಯಾವತ್ತು ಪ್ರತಿಭೆಗಳು ಯಾರಿರಲಿ ಇಲ್ದಲೇ ಇರಲಿ ಅವು ಅದ್ರ ಪಾಡಿಗೆ ಅವು ಎದಳ್ತವೆ. ಅದು ಅವು ಪ್ರತಿಭೆಗಳಿಗಿರೋ ತಾಕತ್ತು ಅದು, ಅದು ಪ್ರಕೃತಿ ಎಲ್ಲೋ ಒಂದು ಕಡೆ ತೊಗೊಂಬಂದು ಬಿಡುತ್ತೆ ಅದನ್ನು. ಸೊ ಹಂಗೇನೆ ಆಗೋದು ಯಾವಾಗ್ಲೂ. ಯೂಶ್ವಲಿ ಹಬ್ಬಬ್ಬ ಅಂದರೆ ಒಂದು ಸಣ್ಣ ಸಪೋರ್ಟ್ ಕೊಡ್ಬೋದು, ಮಾರಲ್ ಸಪೋರ್ಟ್ ಕೊಡ್ಬೋದು, ಬೆನ್ ತಟ್ಬೋದು, ಬಿಟ್ಟರೆ ಇನ್ನೆಲ್ಲವೂ ಅವ್ರವ್ರ ಪೊಟೆನ್ಷಿಯಲಿಂದ ಎಲ್ಲರೂ ಅರೈವ್ ಆಗೋದು. ಕೆಲವೊಂದು ಸರಿ ಏನಾಗುತ್ತೆ, ತೊಂದರೆಗಳದು ಅಡೆತಡೆಗಳು ತುಂಬ ಜಾಸ್ತಿ ಇರುತ್ತೆ. ಬಟ್ ಅದು ಕಾಮನ್. ಅದು ಯಾವಾಗಲೂ ಇನ್ನೊಬ್ಬರ ಹೇಳಿಗೆನ ತಡೆಯೋಕೆ ಅಂತ ಯೋಚನೆ ಮಾಡೋರು, ಇನ್ನೊಬ್ಬನ್ನ ತುಳಿಯೋಕೆ ಅಂತ ಯೋಚನೆ ಮಾಡೋರು ಯಾವಾಗಲೂ ಒಂದು ಅವ್ರಿಗೆ ಅವೇರ್ನೆಸ್ ಇದ್ದುಬಿಟ್ರೆ ಆ ಥರದನ್ನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಏಕೆಂದರೆ ಅವ್ರ ಸುತ್ತಮುತ್ತ ಇರೋ 4 ಜನನ ಅವರು ತಡಿಬೋದು, ಬಟ್ ಇನ್ನೆಲ್ಲೋ ಒಂದು ಪ್ರತಿಭೆ ಶಕ್ತಿ ಮೀರಿ ತನ್ನ ಪಾಡಿಗೆ ತಾನು ಬೆಳೆದು ಬಂದುಬಿಟ್ಟಿರುತ್ತೆ, ಅದನ್ನು ಅವ್ರು ತಡೆಯೋಕ್ಕಾಗಲ್ಲ ಎಲ್ಲರೂ. ಸೊ ಆದಷ್ಟು ತಪ್ಪಿಕೊಂಡು ಒಬ್ರನ್ನೊಬ್ರನ್ನ ಕೈ ಹಿಡ್ಕೊಂಡು ಹೋದರೆ ಐ ಥಿಂಕ್ ವಿ ಕ್ಯಾನ್ ಅಚೀವ್, ತುಂಬ ಅಚೀವ್ ಮಾಡ್ಬೋದು. ಇಂಡಸ್ಟ್ರಿ ಯಾವುದೋ ಒಂದು ಗುಂಪಲ್ಲ, ಇಂಡಸ್ಟ್ರಿ ಯಾರ್ದು ಒಬ್ರದ್ದು ಅಲ್ಲ, ಇಂಡಸ್ಟ್ರಿ ಎಲ್ರದ್ದು. ಅದು ಯಾರು ಬೇಕಾದರೂ ಬರ್ಬೋದು. ಇನ್ನು ನೆಕ್ಸ್ಟ್ 5 ಇಯರ್ಸಲ್ಲಿ ಐ ಥಿಂಕ್ ಇನ್ನೂ ತುಂಬ ಪ್ರತಿಭೆಗಳು ಎಮರ್ಜ್ ಆಗ್ತಾರೆ, ಇನ್ನೂ ತುಂಬ ಜನ ಹೀರೋಗಳು ಬರ್ತಾರೆ, ತುಂಬ ಜನ ಕಲಾವಿದರು ಬರ್ತಾರೆ, ನಿರ್ದೇಶಕರು ಬರ್ತಾರೆ. ಇವಾಗ ಅದು ಅಷ್ಟು ಚೆನ್ನಾಗಿ ಇಂಡಸ್ಟ್ರಿ ಓಪನ್ ಆಗಿದೆ. ಸೊ ಡೆಫಿನೆಟ್ಲಿ ತುಂಬ ಒಳ್ಳೊಳ್ಳೆ ಪ್ರತಿಭೆಗಳು ಬರೋವಂಥ ಟೈಮ್ ಇದು. ಸೊ ಯಾರಿಗಾರು ತೊಂದರೆ ಕೊಡೋಕ್ಕಿಂತ ಮುಂಚೆ, ಯಾರನ್ನಾರು ದ್ವೇಷಕ್ಕಿಂತ ಮುಂಚೆ ಒಂದೇ ಒಂದು ಸರಿ ಯೋಚನೆ ಮಾಡಿ. ಅವರು ಯಾರ್ದೋ ತಂದೆ ತಾಯಿ ಮಕ್ಕಳಾಗಿರ್ತಾರಲ್ಲ ನಿಮ್ಮಂಗೇನೆ. ಸೊ ಇಫ್ ಪಾಸಿಬಲ್ ಸಪೋರ್ಟ್ ಮಾಡಬೇಕು, ಇಲ್ಲಾಂದರೆ ಸುಮ್ಮನಿದ್ದು ಬಿಡಬೇಕು. ಸೊ ಒಳ್ಳೆಯದಾಗಲಿ ಸಿನಿಮಾಗೆ. ಉತ್ತರ ಕರ್ನಾಟಕದಿಂದ ಆ ಥರದ್ದೊಂದು ಪ್ರತಿಭೆ ಬರ್ತಾ ಇದೆ. ಅರ್ಚನಾ ಜೋಯಿಸ್ ಅವರು ತುಂಬ ಒಳ್ಳೆ ಕಲಾವಿದರವರು, ಆ್ಯಂಡ್ ಇಡೀ ಒಳ್ಳೆ ಕಲಾವಿದರ ದಂಡೆ ಇದೆ ಉತ್ತರ ಕರ್ನಾಟಕದ ಕಲಾವಿದರು ಎಲ್ಲರೂ ಅಭಿನಯಿಸಿದ್ದಾರೆ. ಒಳ್ಳೆಯದಾಗಲಿ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಒನ್ಸ್ ಅಗೇನ್. ಧನ್ಯವಾದಗಳು ನಮ್ಮ ನಾಯಕರಿಗೆ. ಓಕೆ, ಯಾರ ಬಗ್ಗೆ ಡೈಲಾಗ್ ಬೇಕು? ಎಸ್ ಅಣ್ಣ, ಐ ಜೋಶ್ ಬರ್ಬೇಕು ಬೈ. ಖಂಡಿತ ಅಣ್ಣ, ಅವರಿಲ್ಲ ಅಂದ್ರೆ ನಾವೆಲ್ಲ ಆಗ್ಬಿಡ್ತೀವಿ ಗೋತಾ. ಅವರಿಲ್ಲ ಅಂದ್ರೆ ನಾವೆಲ್ಲ ಆಗ್ಬಿಡ್ತೀವಿ ಗೋತಾ. ಯಾಕಂದ್ರೆ ನಮ್ಮ ದೇಶದ ಬೆನ್ನೆಲುಬು ಒಬ್ಬ ರೈತ. ಇಲ್ಲಿ ಕಿರಿಸ್ತಿರೋ ಪ್ರತಿಯೊಬ್ಬರು ಚಿಂದಿ, ಇಲ್ಲಿ ಕಿರಿಸ್ತಿರೋ ಪ್ರತಿಯೊಬ್ಬರು ಚಿಂದಿ ಯಾವಾಗ್ಲೂ ಕೈ ಬಿಡಲ್ಲ ನಮ್ಮ ಉತ್ತರ ಕರ್ನಾಟಕದ ಮಂದಿ. ರೈತರ ಬಗ್ಗೆ ಮಾತಾಡಿದ್ರೆ ಚೇಂಜ್ ಮಾಡ್ಬಿಡ್ತೀವಿ ಗ್ರಹಗತಿ ಅಣ್ಣ. ರೈತರ ಬಗ್ಗೆ ಮಾತಾಡಿದ್ರೆ ಚೇಂಜ್ ಮಾಡ್ಬಿಡ್ತೀವಿ ಗ್ರಹಗತಿ. ರೈತರ ಪರ ಇವತ್ತೊಂದು ಸಿನಿಮಾ ಬಂದಿದೆ, ಅದೇ ನಮ್ಮ ಕ್ಷೇತ್ರಪತಿ. ಇಂಥ ಸ್ಟೇಜಿಗೆ ಬೇಕು ಯಾವತ್ತಿದ್ರು ಒಂದು ಆಂಕರ್ರು, ಇಂಥ ಸ್ಟೇಜಿಗೆ ಬೇಕು ಯಾವತ್ತಿದ್ರು ಒಂದು ಆಂಕರ್ರು. ಆದರೆ ಪಕ್ಕ ನಮ್ಮ ಉತ್ತರ ಕರ್ನಾಟಕದ ಮಗ ನಮ್ಮ ನವೀನ್ ಶಂಕರ್. ಅದಿನ್ನೊಂದು ಹೇಳ್ತೀನಿ, ಸಿನಿಮಾಗಳು ನೋಡಿ ನೋಡಿ ಎಲ್ಲ ಹುಡುಗರದ್ದು ಜೇಬ್ಗಳು ಖಾಲಿ ಆಗುತ್ತೆ ಅಣ್ಣ. ನಮ್ಮ ಜೇಬ್ಗಳಾಗ್ಬಿಡುತ್ತೆ ಖಾಲಿ, ಆದರೆ ಸಾಲ ಮಾಡೋದು ಈ ಸಿನಿಮಾ ನೋಡ್ತೀವಿ. ಯಾಕಂದ್ರೆ ಈ ಸಿನಿಮಾಗೆ ಸಪೋರ್ಟ್ ಮಾಡೋಕೆ ಬಂದಿರೋದು ನಮ್ಮ ಅಣ್ಣ ಡಾಲಿ. ಎಲ್ಲರೂ ನೋಡಿದ್ರೆ ಭಯ ಪಟ್ಬಿಡ್ತಾರೆ ಗುಮ್ಮ.
ಎಲ್ಲಾರು ನೋಡಿದ್ರೆ ಭಯ ಪಟ್ಬಿಡ್ತಾರೆ ಗುಮ್ಮ, ಆ ಗುಮ್ಮುಂಗು ಭಯ ಪಡಿಸ್ತಾರೆ ಅವರೇ ನಮ್ಮಣ್ಣ ವಶಿಷ್ಠ ಸಿಂಹ. ಪ್ರತಿಯೊಬ್ರು ಅಣ್ಣ ಇದು ಇದು ಪ್ರತಿಯೊಂದು ಒಂದೊಂದು ಸೀನು ಒಂದೊಂದು ಬಿಟ್ಟು ನೋಡ್ತಾ ಇದ್ರೇ ಗೊತ್ತಾಗ್ಬಿಡ್ತಿದೆ ಅಣ್ಣ. ನಾನು ಅದೂ ಡೈಲಾಗಲ್ಲ ಹೇಳ್ಬಿಡ್ತೀನಿ, ನಮ್ದು ಡೈಲಾಗೇ ಎಲ್ಲ ಡೈಲಾಗಲ್ಲ ಹೇಳ್ಬೇಡ. ಗಣಿತ ಸಬ್ಜೆಕ್ಟ್ ಅಲ್ಲಿ ಇರುತ್ತೆ ಲೆಕ್ಕ, ಗಣಿತ ಸಬ್ಜೆಕ್ಟ್ ಅಲ್ಲಿ ಇರುತ್ತೆ ಲೆಕ್ಕ. ಕ್ಷೇತ್ರಪತಿ ಓಡೋದು 100 days ಪಕ್ಕ. ಸೊ ಪ್ರತಿಯೊಬ್ಬರು ಬನ್ನಿ ಸಪೋರ್ಟ್ ಮಾಡಿ ರೈತರು ಬೈ ನಮ್ಮ ನಾವೆಲ್ಲ ಊಟ ತಿಂತಿದ್ದೀವಿ ಅಂದರೆ ಇವತ್ತು ಅವರಿಂದನೇ ಎಲ್ಲರೂ ಊಟ ತಿಂತಿರೋದು. ಬಂದು ಅವ್ರ ಕಷ್ಟಗಳು ಎಲ್ಲ ನೋಡ್ತೀವಿ, ನೋಡ್ಬಿಟ್ಟು ಅಯ್ಯೋ ಪಾಪ ಅಂತ ಅನ್ಕೋತೀವಿ, ಆದರೆ ಏನು ಮಾಡಲ್ಲ. ಅಂಥದ್ದು ಇವರು ನಮ್ಮ ನವೀನಣ್ಣ ಇವತ್ತು ಒಂದು ಸಿನಿಮಾನೇ ಮಾಡಿದ್ದಾರೆ ರೈತರ ಬಗ್ಗೆ. ಪ್ರತಿಯೊಬ್ಬರು ಬನ್ನಿ ಸಪೋರ್ಟ್ ಮಾಡಿ, ಜಯ ಕರ್ನಾಟಕ ಮತ್ತು ಜೈ ಹಿಂದ್. ಎಲ್ಲರೂ ಪ್ರತಿಯೊಬ್ಬರು ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೌ ಸ್ವೀಟ್, ಹೆಂಗೆ ಬರುತ್ತೆ ಡೈಲಾಗ್ ಹಂಗೆ ಫಟಾಫಟ ಅಂತ? ಅಯ್ಯೋ ನಾನು ಫ್ಲೋ 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 ಅಲ್ಲಿ ಇಲ್ಲ ಕನ್ನಡ ಅಕ್ಷರಮಾಲೆಯಲ್ಲಿ ಆ ಇಂದ ಅಮ್ಮು ಮಂಡ್ಯದ ಗಂಡು ಸತೀಶ್ ನೀನ ಸಮ್ಮು ಓಕೆ ಸತೀಶ್ ಅಣ್ಣಂದು ಸತೀಶ್ ಅಣ್ಣನ ಬಗ್ಗೆ ನಾನು ಹೇಳ್ಬೇಕಂದ್ರೆ ಅಣ್ಣ 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 ಈ ಸಿನಿಮಾದ ಮ್ಯೂಸಿಕ್ ಕೇಳಿದ್ರೆ ಕಿವಿಗಳಾಗ್ಬಿಡುತ್ತೆ ಡಮ್ಮು. ನಮ್ಮ ಕ್ಷೇತ್ರಪತಿ ಸಿನಿಮಾನ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ ನಮ್ಮ ಅಣ್ಣ ಸತೀಶ್ ನೀನ ಸಮ್ಮು. ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ, ಉತ್ತರ ಕರ್ನಾಟಕ ಜನ ಎಲ್ಲರೂ ಪ್ರತಿಯೊಬ್ಬರು ಕೈ ಹಿಡ್ದೇ ಹಿಡಿತೀರಾ, ಅದೇ ಥರನೇ ಕೈ ಹಿಡಿದು ಮೇಲ್ಗಡೆ ಎತ್ತಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಜೈ ಕರ್ನಾಟಕ ಮತ್ತು ಜೈ ಹಿಂದ್. ಎಲ್ಲರಿಗೂ ಶರಣ್ರಿ, ಶರಣಾರ್ಥಿ. ಅಯ್ಯೋ ನಾನು ಯಾಕೆ ಎಲ್ಲರೂ ಇಲ್ಲ, ನಾನು ಇಲ್ಲಿ ನೋಡ್ತಾ ಇದ್ದೀನಿ ಆದ್ರೂ ಮರ್ತೋಗ್ತಾ ಇದ್ದೀನಿ. ಅಯ್ಯೋ ಇವರು ಇರೋದೇ ಗೊತ್ತಿಲ್ಲ ನಾನು ನಿಮ್ಮ. ಹೌದು, ಅವರು ದ ಕ್ಯೂಟೆಸ್ಟ್ ಆನ್ ಸ್ಟೇಜ್ ನಾಗಭೂಷಣ್ ಅವ್ರ ಬಗ್ಗೆ ಒಂದು. ಅಣ್ಣ ತಿಂಗಳ ತಿಂಗಳ ನಾವು ಇಸ್ಕೋತೀವಿ ರೇಷನ್ನು, ತಿಂಗಳ ತಿಂಗಳ ನಾವು ಇಸ್ಕೋತೀವಿ ರೇಷನ್ನು. ಪ್ರತಿಯೊಂದು ಸಿನಿಮಾದಲ್ಲೂ ನಗಿಸ್ತಾನೆ ಇರ್ತಾರೆ ಅವರೇ ನಮ್ಮ ಅಣ್ಣ ನಾಗಭೂಷಣ್. ಥ್ಯಾಂಕ್ ಯು. ಇದು ಆರ್ಟಿಸ್ಟ್ ಹೆವಿ, ಇದು ಟಪ್ಪ 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 ತೆಗೆದು ಹೊಡಿತಾ ಇರ್ತಾನೆ. ಅಯ್ಯಪ್ಪ ಗುಡ್, ವೆರಿ ನೈಸ್, ಅಮೇಸಿಂಗ್. ಈ ಟ್ಯಾಲೆಂಟ್ಗೆ ಬರಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಮ್ಮೆಲ್ಲ ನಾಯಕರಿಗೂ ಕಲಾವಿದರಿಗೂ ಎಕ್ಸ್ಕ್ಲೂಸಿವ್ ಆಗಿ ಒಂದು ಡೈಲಾಗ್ ಬರುತ್ತೆ ಇವಾಗ. ಎಸ್ ಇಲ್ಲಿ ಇವತ್ತು ನಿಮ್ಮ ಸರ್ಕಾರಕ್ಕೆ ನಿಮ್ಮ ಬಂದೂಕಲ್ಲಿರೋ ಗುಂಡಿಗಾರ ನಮ್ಮ ರೈತರ ಗುಂಡಿಗೆ ಸೀಳೋ ತಾಕತ್ ಐತಂದ್ರ ವಾಡಿರೇ ಗೋಲಿ ಅವ ನಾವು ನೋಡಬಿಡೋಣ. ಅರೆ ವಾ ಸರ್, ಒಂದು ನಿಮಿಷ ಇವ್ರು ಹೇಳ್ಬೇಕು. ಇವ್ರು ಹೊಡಿರೋ ವಿಸಲ್ಲು ನಿಮ್ ಸರ್ಕಾರಕ್ಕೆ ರೈತರ ಗುಂಡಿಗೆ ಸೆಳ ಗೊತ್ತಾಕತ್ತಂದ್ರ ಬರ್ಲ ಅವ್ನ ಅವನ ನೋಡೇ ಬಿಡೋಣ. ಅದು ಅವನಷ್ಟು ನಾನು ಸ್ವಲ್ಪ ಫಾಸ್ಟ್ ಹೇಳು. ನಡೀರಿ ಓಡೋಣ, ಟೈಮ್ ಆಯ್ತು ಅಂತ ಅವ್ರೆ. ಲವ್, ಇವತ್ತಿನ ಸರ್ಕಾರಕ್ಕೆ ರೈತರು ಗುಂಡಿಗೆ ಸೀಳೋ ತಾಕತ್ ಐತೆ ಅಂದ್ರೆ ವಾಯ್ ದೊಡ್ಡ ಮಾರ ಹೋಯ್ತು ಕಣ. ಇಲ್ಲ ಟೈಮ್ ಆಗಿದೆ, ತಪ್ಪು ತಿಳ್ಕೊಬಿಡಿ. ಸ್ವಲ್ಪ ಇದಾಯ್ತು, ಕ್ಷಮೆ. ಯಾವ್ದಕ್ಕೆ ಟೈಮ್ ಆಯ್ತು? ಇವತ್ತಿನ ಸರ್ಕಾರಕ್ಕೆ, ಇವತ್ ನಿಮ್ ಸರ್ಕಾರಕ್ಕ ಅಂದ್ರೆ ನಾನು ಸೈಕಲ್ ಹಾಕೋ ಆಕ್ಟರ್ ಅಂತ ಎಲ್ಲರೂ ಗೊತ್ತಾಗ್ಬಿಡುತ್ತೆ. ಇವತ್ತಿನ ಸರ್ಕಾರಕ್ಕೆ ರೈತರು ಗುಂಡಿಗೆ ಸೀಳೋ ತಾಕತ್ ಐತೆ ಅಂತಂದ್ರೆ ಏಯ್ ಯಾರಲ್ಲ ಅವರು ಹೊಡೆದಲ್ಲ ಗೋಲಿ ನೋಡೋಣ ಹೊಡೆದಲ್ಲ. ಓಕೆ, ಇವಾಗ ಖದರ್ ವಾಯ್ಸಲ್ಲಿ ಈ ಡೈಲಾಗ್ ಹೇಳಿದ್ರೆ ಹೇಗಿರುತ್ತೆ ವಶಿಷ್ಠ ಸಿಂಹ ಅವರು?
ಇವತ್ತಿನ ಸರ್ಕಾರಕ್ಕೆ ರೈತರ ಗುಂಡಿಗೆ ಸೇಳೋ ತಾಕತ್ ಐತಿ ಅಂದ್ರ ಹೊಡ್ರಾಗೋಳೆ ಅವನ್ ನೋಡಬಿಡೋಣ. ಅಮೇಝಿಂಗ್, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದು ನಮಗೆ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿ ಎಲ್ಲರೂ ಹೊಡೀರಿ ಚಪ್ಪಾಳೆ, ಆಮೇಲೆ ಅವ್ರು ಅವನ್ನ ನೋಡೇ ಬಿಡೋಣ. ಅಮೇಝಿಂಗ್, ಆಗಸ್ಟ್ 18ಕ್ಕೆ ರಿಲೀಸ್ ಆಗ್ತಾ ಇದೆ ನಮ್ಮ ಸಿನಿಮಾ ಕ್ಷೇತ್ರಪತಿ. ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾವನ್ನು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಈಗ ವೇದಿಕೆ ಮೇಲೆ ಒಂದಷ್ಟು ಪ್ರೀವಿಯಸ್ಲಿ ವರ್ಕ್ ಮಾಡಿದಂತಹ ಸಿನಿಮಾ ನಿರ್ದೇಶಕರನ್ನ ನಿರ್ಮಾಪಕರನ್ನ ಕರೆಯುವಂತಹ ಸಮಯ. ನಾಗೇಶ್ ಗೋಪಾಲ್ ಅವರು ವೇದಿಕೆ ಮೇಲೆ ಬರಬೇಕು. ತಂಡದಲ್ಲಿರೋ ಎಲ್ಲರದು ಕೂಡ ಹೋಮ್ ಪಿಚ್ ಅನ್ಕೋತೀನಿ, ತುಂಬಾ ಚೆನ್ನಾಗಿ ಆಡಿದ್ದಾರೆ, ಅದು ಟ್ರೈಲರ್ ಅಲ್ಲಿ ಕಾಣ್ತಿದೆ. ಕ್ಷೇತ್ರಪತಿ ತಂಡಕ್ಕೆ ಒಳ್ಳೇದಾಗ್ಲಿ, ಅಂದ್ರೆ ಒಳ್ಳೆ ಕಾಸು ಒಳ್ಳೆ ಉದ್ದೇಶದಿಂದ ಮಾಡಿರುವಂತಹ ಸಿನಿಮಾ ಒಳ್ಳೇದಾಗೇ ಆಗುತ್ತೆ. ಆಲ್ ದ ಬೆಸ್ಟ್. ಸಣ್ಣ ಮಟ್ಟಿಗೆ ನನಗೆ ಪರಿಚಯ ಇದೆ ಕಥೆ. ರೈತರು ಸಾವು ಪ್ರಸ್ತುತ ಮತ್ತು ಸಾರ್ವಕಾಲಿಕ, ಹಾಗಾಗಿ ಅವರು ಪಾಪ ಸಾಯ್ತಾನೆ ಇರ್ತಾರೆ ಅನ್ಫಾರ್ಚುನೇಟ್ಲಿ. ಅದ್ರ ಬಗ್ಗೆ ಬಹಳ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸೊ ಐ ರಿಯಲಿ ವಿಶ್ ಆಲ್ ದ ಬೆಸ್ಟ್. ಐ ಹೋಪ್ ದಿಸ್ ಫಿಲ್ಮ್ ಡಸ್ ಅ ಗುಡ್ ಜಾಬ್. ಥ್ಯಾಂಕ್ ಯು ಸರ್.